ಕರ್ತನಲ್ಲಿ ಪ್ರೀತಿಯಂತ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯ ದೇವ ನಮ್ಮದಲ್ಲೂ ನಮ್ಮ ರಕ್ಷಕರು ನಮ್ಮ ಒಡೆಯನಾಗಿರುವಂತಹ ಯೇಸು ಕ್ರಿಸ್ತ ನಮ್ಮದಲ್ಲೂ ವಂದನೆಗಳ ಸಲ್ಲಿಸನಾಗಿದ್ದೀನಿ. ದೇವರ ಒಂದು ಪ್ರೀತಿಯಿಂದ ಆತನ ಮಹಾಕೃಪೆಯಿಂದ ಈ ದಿನ ನಾವೆಲ್ಲ ಒಟ್ಟಾಗಿ ಸೇರಿ ಈ ಒಂದು ರಸಪ್ರಶ್ನೆನ ನಾವು ನಮಸ್ತೆ. ದೇವರಿಗೆ ತುಂಬಾ ಕೃತಜ್ಞತೆ ಉಳ್ಳವರಾಗಿದ್ದೀವಿ. ಅದರಿಂದ ನಾವೇನ್ ಮಾಡೋಣ, ಇದನ್ನ ಕೂಟನ ಆರಂಭ ಮಾಡುವಾಗ ನಮ್ಮ ಮೊದಲು ಪ್ರಾರ್ಥನೆ ಮಾಡಿ ಆರಂಭ ಮಾಡೋಣ. ನಮ್ಮ ಮೊದಲಿನಂತ ರಾಜು ಬುಡದವರು ನಮ್ಮನ್ನ ಪ್ರಾರ್ಥನೆ ನಡೆಸಬೇಕು ಅಂತ ಕೇಳ್ಕೊತೀನಿ. ರಾಜು ಬುಡದವರು ಒಂದು ಪ್ರೇಯರ್ ಮಾಡ್ಬೋದಾ? ಆಗ್ತದಾ? ನನಗ ಬ್ರದರ್ ದಾವಣಗೆರೆ ರಾಜು ಬ್ರದರ್. ಹೌದು ಬ್ರದರ್. ಎಸ್ ಬ್ರದರ್. ಓಕೆ ಬ್ರದರ್. ಓಕೆ, ಥ್ಯಾಂಕ್ ಯು. ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ನಿಜವಾದ ಯೆಹೋವ ದೇವರೇ, ನಿಮಗೆ ವಂದನೆಯನ್ನು ಸಲ್ಲಿಸುತ್ತೇವೆ ಸ್ವಾಮಿ. ಈ ಸಮಯದಲ್ಲಿ ನಮ್ಮೆಲ್ಲರನ್ನ ಒಂದುಗೂಡಿಸಿದೆಯಾ ರಾಜ. ಈ ವಾಕ್ಯದ ಮುಖಾಂತರ ನಮ್ಮನ್ನ ಮೊಟ್ಟಿಗೆ ಮಾತನಾಡಲಿಕ್ಕೆ ನಮ್ಮೆಲ್ಲರನ್ನ ಒಂದುಗೂಡಿಸಿದೆಯಾ ರಾಜ. ಅದಕ್ಕಾಗಿ ಕೃತಜ್ಞತೆಯನ್ನು ಸಲ್ಲಿಸುತ್ತೇವಪ್ಪ ತಂದೆ. ನಿಮ್ಮ ವಾಕ್ಯಗಳು ಬ್ರದರ್ ಮೂಲಕ ಮತ್ತು ನಮಗೆ ತಿಳಿಸ್ತಾ ಇದ್ದೀರಪ್ಪ, ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ನಮ್ಮೆಲ್ಲರನ್ನು ಸ್ವಾಮಿ ಆಶೀರ್ವದಿಸು. ಇನ್ನೂ ಹೆಚ್ಚು ಹೆಚ್ಚು ಜ್ಞಾನವನ್ನ ದಯಪಾಲಿಸಿಕೊಡಪ್ಪ ತಂದೆ. ಈ ಬೈಬಲ್ ಕ್ಲಾಸ್ ನಲ್ಲಿ ನಾವು ಇನ್ನೂ ಹೆಚ್ಚು ವಿಷಯಗಳನ್ನ ತಿಳ್ಕೊಂಡು ಸ್ವಾಮಿ ಯೇಸು ಕ್ರಿಸ್ತರ ಮಾರ್ಗದಲ್ಲಿ ನಾವು ನಡಿಬೇಕಂತಂದು ಹೇಳಿ ನಿಮ್ಮ ಪುತ್ರರಾದ ಪ್ರಭು ಯೇಸು ಕ್ರಿಸ್ತರು ಹೆಸರಿನಲ್ಲಿ ನಾವು ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇನೆ, ನನ್ನ ಜೀವವುಳ್ಳ ತಂದೆಯಾದ ದೇವರೇ. ಆಮೇನ್, ಆಮೇನ್, ಆಮೇನ್. ಸೊ ಕಳೆದ ವಾರ ನಾವು ಕ್ವಿಜ್ ನೋಡಿದ್ರೆ, ಈ ವಾರದ ಕ್ವಿಜ್ ನ ನಮ್ಮ ರಿಚರ್ಡ್ ಬ್ರದರ್ ನಡೆಸಿಕೊಡ್ಬೇಕು ಕೇಳ್ಕೊಂತೀನಿ. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯಾದ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಕೃಪೆಯು ಶಾಂತಿ ಉಂಟಾಗಲಿ. ಈ ಒಂದು ಸಂಜೆಯ ವೇಳೆಯಲ್ಲಿ ನಾವೆಲ್ಲರೂ ಮತ್ತೊಂದು ವಾರ್ತೆ ಕೂಡಿ ದೇವರ ಒಂದು ಸತ್ಯವಾದ ವಾಕ್ಯದಿಂದ ಕೆಲವೊಂದು ಪ್ರಶ್ನೆಗಳನ್ನ ಕ್ವಿಜ್ನ ಕಂಡಿಟ್ ಮಾಡೋದಕ್ಕೆ ದೇವರು ಕೊಟ್ಟಂತ ಅವಕಾಶಕ್ಕಾಗಿ ದೇವರಿಗೆ ಸಲ್ಲಿಸ್ತೇನೆ. ಹಾಗೆ ನನ್ನ ಇದರಲ್ಲಿ ಸ್ವಲ್ಪ ವಿಡಿಯೋ ಪ್ರಾಬ್ಲಮ್ ಇದೆ, ನೀವು ನನ್ನ ನೋಡಕ್ ಆಗ್ತಾ ಇಲ್ಲ, ಬಟ್ ನಾನು ನಿಮ್ಮನ್ನ ಗಮನಿಸ್ತಾ ಇದ್ದೀನಿ. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಲಾಸ್ಟ್ ವೀಕ್ ನಮ್ಗೆ ತುಂಬಾ ಪ್ರಯೋಜನವಾಗಿತ್ತು. ಈ ವೀಕ್ ನಾವು ಅದೇ ಒಂದು ಕ್ವಿಜ್ ನ ಕಂಟಿನ್ಯೂ ಮಾಡ್ತಾ ಇದೀವಿ. ಕೆಲವೊಂದು ಚೇಂಜಸ್ ನ ಇಲ್ಲಿ ನಿಮ್ಗೆ ಮೊದಲು ಕ್ವಿಜ್ ಮೊದಲು ಹೇಳ್ತೀನಿ, ಸೊ ಅದನ್ನ ಮನಸ್ಸಲ್ಲಿ ಇಟ್ಕೊಳ್ಳಿ. ಸೊ ಲಾಸ್ಟ್ ವೀಕ್ ಇದ್ದಾಗ ಈ ವೀಕ್ ಇರುತ್ತೆ, ಈ ವೀಕ್ ಒಂದು 15 ಕ್ವಶನ್ಸ್ ಏನಿರುತ್ತೆ, ಆದ್ರೆ ಎಲ್ಲ ಆಪ್ಷನ್ಸ್ ಇರುತ್ತೆ. ಆಪ್ಷನ್ಸ್ ಅಂದ್ರೆ ಎ ಬಿ ಸಿ ಡಿ, ಉತ್ತರ ಅಲ್ಲೇ ಇರುತ್ತೆ, ಉತ್ತರ ಅಲ್ಲೇ ಇರುತ್ತೆ. ಯಾವುದು ಉತ್ತರ ಅಂತ ಮಾತ್ರ ನೀವ್ ಹೇಳ್ಬೇಕಷ್ಟೇ. ಅಂದ್ರೆ ಉತ್ತರ ಎನ, ಉತ್ತರ ಬಿನ, ಉತ್ತರ ಸಿನ, ಡಿನ, ಅದ್ರ ನಾಲ್ಕು, ಒಂದು ಪ್ರಶ್ನೆಗೆ ನಾಲ್ಕು ಉತ್ತರಗಳಿರುತ್ತೆ, ಅದ್ರಲ್ಲಿ ಯಾವುದು ಸರಿಯಾದ ಉತ್ತರ ಅಂತ ಮಾತ್ರ ನೀವ್ ಹೇಳ್ಬೇಕು. ಈಗ ನಾನು ಕೇಳ್ತೀನಿ, ಯಾರೆಲ್ಲ ಎ ಸರಿ ಏನಿದೆ ಅಂತ ಹ್ಯಾಂಡ್ ರೈಸ್ ಮಾಡಿ ಅಂದಾಗ ನೀವು ಅವ್ರ ಹ್ಯಾಂಡ್ ರೈಸ್ ಮಾಡ್ಬೋದು. ನಾನು ಬೇರೆ ಕೇಳಿದಾಗ ಬಿ ಯಾವ್ದು ಕರೆಕ್ಟ್ ಅಂತೀರಾ, ಅವ್ರು ಮಾತ್ರ ಹ್ಯಾಂಡ್ ರೈಸ್ ಮಾಡಿ ಅಂದಾಗ ಹ್ಯಾಂಡ್ ರೈಸ್ ಮಾಡ್ಬೋದು. ಆ ರೀತಿ ನಾನು ಕೇಳೋದಕ್ಕೆ ನೀವು ಅರ್ಥ ಮಾಡ್ಕೊಂಡು ಅದಕ್ಕೆ ತಕ್ಕಂಗೆ ನೀವೇನ್ ಮಾಡಿ ಉತ್ತರವನ್ನ ಕೊಡ್ಬೇಕಾಗಿ ನಿಮ್ಮಲ್ಲಿ ತಾಳ್ಮೆಯಾಗಿ ವಿನಂತಿ. ಓಕೆ, ಇದರಲ್ಲಿ ಈಗ ಮಾರ್ಕ್ಸ್ ಕೊಡೋಣ, ಮಾರ್ಕ್ಸ್ ಕೊಡೋಣ ಅಂತ ನೋಡ್ಬೇಕಾದ್ರೆ ಖಂಡಿತವಾಗ್ಲು ಮಾರ್ಕ್ಸ್ ಕೊಡೋಣ. ಮಾರ್ಕ್ಸ್ ಯಾರು ಕೊಡದಪ್ಪ ಇಲ್ಲ ಅಂತ ನೋಡ್ಬೇಕಾದ್ರೆ ನೀವೇ ನಿಮ್ಗೆ ಮಾರ್ಕ್ಸ್ ಕೊಟ್ಕೊಳ್ಳಿ. ಏನ್ ಮಾರ್ಕ್ಸ್ ಅಂದ್ರೆ, ಒಂದ್ ಪ್ರಶ್ನೆಗೆ 5 ಮಾರ್ಕ್ಸ್. ನೀವು ಕರೆಕ್ಟ್ ಆಗಿ 15 ಕ್ವಶನ್ ಆನ್ಸರ್ ಮಾಡಿದ್ರೆ ನಿಮ್ಗೆ 75 ಮಾರ್ಕ್ಸ್ ಬರುತ್ತೆ. ಯಾರು ಕರೆಕ್ಟ್ ಆಗಿ 15 ಕ್ವಶನ್ ಆನ್ಸರ್ ಮಾಡ್ತಾರೋ ಅವ್ರಿಗೆ 15 ಮಾರ್ಕ್ಸ್ ಎಕ್ಸ್ಟ್ರಾ, ಅಂದ್ರೆ ಒಟ್ಟು 90 ಮಾರ್ಕ್ಸ್ ಆಗುತ್ತೆ. ಅರ್ಥವಾಗ್ತಿದೆ ಅನ್ಸುತ್ತೆ. ಯಾರು ಕರೆಕ್ಟ್ ಆಗಿ ಆ ಒಂದು ಎಲ್ಲ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾರೋ ಅವ್ರಿಗೆ ಏನಾಗುತ್ತೆ ಅಂತ ನೋಡ್ಬೇಕಾದ್ರೆ ನಿಮ್ಗೆ 15 ಮಾರ್ಕ್ಸ್ ಎಕ್ಸ್ಟ್ರಾ ಕೊಡ್ತೀನಿ. ಸೊ ನೀವೇ ನೀವೇ ಲೆಕ್ಕಾಚಾರ ಮಾಡ್ಕೊಳ್ಳಿ. ನೀವು ಮೊದಲೇ ನಾವು ರೂಲ್ಸ್ ನ ಹೇಳಿದ್ದಿಲ್ವಾ, ಯಾರು ಸತ್ಯವಾದ ಬೈಬಲ್ನ ಓಪನ್ ಮಾಡಬೇಡಿ ಅಂತ ನಿಮ್ಗೆ ಹೇಳಿದೀನಿ. ಸೊ ಆ ಪ್ರಕಾರ ಬೈಬಲ್ನ ಓಪನ್ ಮಾಡಕ್ ಹೋಗ್ಬೇಡ್ರಿ. ಬೈಬಲ್ ಓಪನ್ ಮಾಡದೆ ಅದಕ್ಕೆ ಏನ್ ಮಾಡಿ, ನೀವು ಉತ್ತರವನ್ನ ನೀವು ನಿಲ್ಲಿಸ್ಬೇಕಾಗುತ್ತೆ. ನಾನು ಯಾರೋ ಆ ಪ್ರಶ್ನೆಗೆ ಇದು ಒಂದು ಪ್ರಶ್ನೆಗೆ ಉತ್ತರ ಇದು ಅಂತ ಕೇಳಿದಾಗ ಅವ್ರ ಮಾತ್ರ ನೀವು ಹ್ಯಾಂಡ್ ರೈಸ್ ಮಾಡ್ಬೇಕು. ಹ್ಯಾಂಡ್ ರೈಸ್ ಮಾಡಿ ನೀವೇನ್ ಮಾಡಿ, ಎನಿ ಕ್ಲಾರಿಫಿಕೇಶನ್, ಎನಿ ಕ್ವಶನ್ಸ್, ಸಂದೇಹಾಸ್ಪದ ಏನಾದ್ರು ಪ್ರಶ್ನೆ ಇದೆಯಾ ನಿಮ್ಗೆ? ವಿಡಿಯೋ ಹಾಕಕ್ಕೆ ಕೈ ಕಾಣಿಸ್ತಾ ಇಲ್ಲ, ವಿಡಿಯೋ ಕಾಣಿಸ್ತಾ ಇಲ್ಲ. ನನ್ನ ವಿಡಿಯೋ ನನ್ನ ಇದರಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ, ಅದರಿಂದ ನನ್ನ ಮುಖ ಕಾಣಿಸ್ತಾ ಇಲ್ಲ. ಎನಿವೇ ನಿಮ್ ಸ್ಕ್ರೀನ್ ಕಾಣಿಸ್ತಾ ಇದೆಯಾ? ನಮ್ ಫೋಟೋ ಕಾಣ್ತಾ ಇಲ್ಲ ಸಿಸ್ಟರ್. ಮ್ಯಾಗಿಸ್ಟರ್, ನಿಮ್ಮ ಫೋಟೋ ಕಾಣಿಸಂತ ಅವಶ್ಯಕತೆ ಇಲ್ಲ. ನೀವು ಕ್ವಿಜ್ ಗೆ ಆನ್ಸರ್ ಮಾಡಂತ ಸಂದರ್ಭದಲ್ಲಿ ನಿಮ್ಮ ಹ್ಯಾಂಡ್ ನ ರೈಸ್ ಮಾಡಿ. ಲಾಸ್ಟ್ ಟೈಮ್ ಹೇಳ್ಕೊಟ್ರಲ್ಲ ಒಂದು ಸಿಂಬಲ್ ಅಲ್ಲಿ ನೀವು ಸೆಲೆಕ್ಟ್ ಮಾಡ್ಬೇಕು ಅಂತ, ಆ ಸಿಂಬಲ್ ನ ನೀವು ಸೆಲೆಕ್ಟ್ ಮಾಡ್ಬೇಕು. ಅಲ್ಲಿ ಗೊತ್ತಲ್ಲ ನಿಮ್ಗೆ ಹೆಂಗ್ ಸೆಲೆಕ್ಟ್ ಮಾಡೋದು ಅಂತ? ಅದು ಗೊತ್ತಿಲ್ಲ ಬ್ರದರ್, ನಂಗೂ ಗೊತ್ತಿಲ್ಲ. ಓಕೆ, ಗೊತ್ತಿಲ್ಲದೆ ಇದ್ರು ನೀವು ವಾಯ್ಸ್ ನ ಇದ್ ಮಾಡಿ ನಮ್ಗೆ ಈ ಉತ್ತರಕ್ಕೆ, ಈ ಒಂದು ಪ್ರಶ್ನೆಗೆ ಈ ಒಂದು ಉತ್ತರ ಹೇಳ್ತೀನಿ ಅಂತ ನೀವ್ ಹೇಳಿ.
ಗೊತ್ತಿರೋರು ದಯವಿಟ್ಟು ನೀವು ಹ್ಯಾಂಡ್ ಮಾತ್ರ ರೈಸ್ ಮಾಡಿ, ಓಕೆನಾ? ಮೊದಲ ಪ್ರಶ್ನೆ ನಿಮ್ಗೆ ಸ್ವಲ್ಪ ಇದಾಗ್ಬೋದು, ಆಮೇಲೆ ಕರೆಕ್ಟ್ ಆಗಿ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ, ನೀವು ಅದ್ರ ಪ್ರಕಾರ ನೀವು ಮಾಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಓಕೆ, ಓಕೆನಾ? ರೆಡಿ, ಸ್ಟಾರ್ಟ್ ಮಾಡೋಣ. ನಿಮ್ಗೆ ನೀವೇ ಮಾರ್ಕ್ಸ್ ಕೊಡ್ಬೇಕು, ನೋಡೋಣ ಯಾರು ಒಂದು ಹೈಯೆಸ್ಟ್ ಮಾರ್ಕ್ಸ್ ನ ತಗೊಳ್ತಾರೆ, ಯಾರೊಂದು ಹೆಚ್ಚಾದ ಮಾರ್ಕ್ಸ್ ನ ತಗೊಳ್ತಾರೆ ಅಂತ ಏನ್ ಮಾಡೋಣ ನೋಡೋಣ. ನಿಮ್ಮ ಒಂದು ಸತ್ಯದ ಜ್ಞಾನವನ್ನ ನೀವ್ ಎಷ್ಟು ಪಡ್ಕೊಂಡಿದ್ರ ಅನ್ನೋದು ನಿಮ್ಗೆ ಬಿಟ್ಟಿದೀನಿ, ನೀವೇ ಅದನ್ನ ನೋಡೋಣ. ಓಕೆ, ಸೊ ಈಗ ಗೊತ್ತಿದೆ ನಿಮ್ಗೆ ಆದಿಕಾಂಡ 11-20 ಮಾತ್ರ ನಮ್ಮ ಪ್ರಶ್ನೆಗಳು ಇರುತ್ತೆ. ಅದನ್ನ ದಯವಿಟ್ಟು ಹೊಸ ಒಡಂಬಡಿಕೆ ಆಗ್ಲಿ ಬೇರೆ ಪುಸ್ತಕಗಳಾಗ್ಲಿ ಆನ್ಸರ್ ಹೇಳಕ್ ಹೋಗ್ಬೇಡ್ರಿ. ನೀವು ಓದಿದ್ರೆ ಜೆನೆಸಿಸ್ 11-28 ಚಾಪ್ಟರ್ ಒಳಗೆ ಇರುವಂತ ಪ್ರಶ್ನೆಗೆ ನೀವು ಆನ್ಸರ್ ಹೇಳ್ಬೇಕಾಗುತ್ತೆ. ಓಕೆ, ಸೊ ನಿಮ್ಮ ಸಮಯ ಈಗ ಶುರುವಾಗ್ತಾ ಇದೆ, ನಿಮ್ಮ ಪ್ರಶ್ನೆ ಈಗ ನಿಮ್ಮ ಮುಂದೆ ಬರ್ತಾ ಇದೆ. ಎಲ್ಲರೂ ಗಮನಿಸಿ ಅದನ್ನ ನೋಡಿ, ನಾನು ಪ್ರಶ್ನೆ ಹೇಳ್ತೀನಿ ಮತ್ತೆ ಸ್ಕ್ರೀನ್ ಅಲ್ಲೂ ಬರುತ್ತೆ, ಗಮನವಿಟ್ಟು ನೋಡ್ಕೊಳ್ಳಿ. ಪ್ರಶ್ನೆ ನಂಬರ್ 1, ಬಾಬೆಲ್ ಇದರ ಅರ್ಥವೇನು? ವಾಟ್ ಇಸ್ ಮೀನಿಂಗ್ ಆಫ್ ಬಾಬೆಲ್? ಬಾಬೆಲ್ ಇದರ ಅರ್ಥವೇನು? ಆಪ್ಷನ್ ಎ ಡಿಸ್ಟ್ರಕ್ಷನ್ ವಿನಾಶ, ಆಪ್ಷನ್ ಬಿ ಡೆತ್. ಕಂಪ್ಲೀಟ್ ಆಗಿ ಕೇಳೋವರೆಗೆ ಉತ್ತರ ಹೇಳಕ್ ಹೋಗ್ಬಿಡ್ರಿ. ಸ್ಕ್ರೀನ್ ಬರ್ತಾ ಇಲ್ಲ, ಸ್ಕ್ರೀನ್ ಬರ್ತಾ ಇಲ್ವಾ? ಸಿಕ್ತು. ಓಕೆನಾ, ರೈಟ್, ಕ್ಲಿಕ್ ಮಾಡ್ಕೊಳ್ಳಿ. ಆಪ್ಷನ್ ಬಿ ಡೆತ್, ಮರಣ. ಆಪ್ಷನ್ ಸಿ ರಾಂಗ್ ಡಾಕ್ಟ್ರಿನ್, ಸುಳ್ಳು ಬೋಧನೆ. ನಾನು ಹೇಳ್ತೀನಿ. ಆಪ್ಷನ್ ಡಿ ಕನ್ಫ್ಯೂಷನ್. ನಾನು ಎಲ್ಲವನ್ನ ಹೇಳ್ತೀನಿ, ಹೇಳಾದ್ಮೇಲೆ ನಾನೇ ಕೇಳ್ತೀನಿ, ಕೇಳೋವರೆಗೂ ಸೈಲೆಂಟ್ ಆಗಿ ಕೇಳಿಸ್ಕೊಳ್ಳಿ, ನಾನು ಕೇಳಿದ್ಮೇಲೆ ಉತ್ತರವನ್ನ ಹೇಳಿ. ಓಕೆನಾ? ಓಕೆ, ಸಿಸ್ಟರ್ ಜಸ್ಟ್ ಕೈ ಮಾಡಿ ಎತ್ತಕ ಅಷ್ಟೇ. ಬಟ್ ನಮ್ ಕಾಣಿಸ್ತಾ ಇಲ್ಲ. ಸ್ಕ್ರೀನ್ ಕಾಣಿಸ್ತಾ ಇದೆಯಾ? ಯಾ, ಕಾಣಿಸ್ತಾ ಇದೆ. ಕಾಣಿಸ್ತಾ ಇದೆಯಾ? ಓಕೆ, ಈಗ ಯಾರು ಹ್ಯಾಂಡ್ ರೈಸ್ ಮಾಡ್ಬೇಡಿ, ನಾನು ಇನ್ನ ಕೇಳಿಲ್ಲ ಉತ್ತರ. ಇದು ಯಾರ್ಯಾರು ಆಪ್ಷನ್ ಎ ಸರಿಯಾದ ಉತ್ತರ ಅಂತೀರ ಅವ್ರು ಮಾತ್ರ ಹ್ಯಾಂಡ್ ರೈಸ್ ಮಾಡಿ. ನಾನು ಹೇಳ್ತೀನಿ ಮ್ಯಾಗಿ, ನಾನು ಹೇಳ್ತಾ ಇದ್ದೀನಿ. ನಾನು ವೀಣ. ಏನಾ? ಓಕೆ, ಯಾರು ಆನ್ಸರ್ ಎ ಕರೆಕ್ಟ್ ಅನ್ನೋದು ಮಾತ್ರ ಹ್ಯಾಂಡ್ ರೈಸ್ ಮಾಡಿ. ಸ್ಕ್ರೀನ್ ಕಾಣ್ತಾ ಇಲ್ಲ. ನಾನು ಮ್ಯಾಗಿ ಎ. ಏನಾ? ಓಕೆ ಓಕೆ, ರೈಟ್. ನಾನು ವೀಣ. ಎ ವೀಣಾ ಸ್ಟ್ರೇ ಅಂತ ಹೇಳಿದಿರಾ, ಮ್ಯಾಗಿ ಸ್ಟ್ರೇ ಅಂತ ಹೇಳಿದಿರಾ. ಗುಡ್ 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 ಬ್ರದರ್. ಇಲ್ಲಪ್ಪ ಬ್ರದರ್, ಸುಜಾತ. ಓಕೆ, ಗೊತ್ತಾಯ್ತು, ರೈಟ್. ನೋಡೋಣ, ಸುಜಾತಾ ಅಂದ್ರೆ ನೀವು ಹೇಳಿದ್ಮೇಲೆ ನೀವು ಮನಸ್ಸಲ್ಲಿ ಇಟ್ಕೊಳ್ಳಿ. ನೋಡೋಣ, ಕರೆಕ್ಟ್ ಆನ್ಸರ್ ಇದ್ರೆ ನಿಮ್ಗೆ 5 ಮಾರ್ಕ್ಸ್ ಕೊಟ್ಕೊಳ್ಳಿ. ಓಕೆ, ನೋಡೋಣ ಈಗ ಫೈನಲ್. ನೋಡೋಣ, ನೋಡಿಲ್ಲ ಆನ್ಸರ್ ಎ ಅಂತ ಹೇಳಿದ್ರಾ ಸುಜಾತಾ ಸಿಸ್ಟರ್? ಆನ್ಸರ್ ಎ ಅಂತ ಹೇಳಿದ್ರಾ ಸುನಂದಾ ಸಿಸ್ಟರ್? ಆನ್ಸರ್ ಎ ರಾಜು. ಆನ್ಸರ್ ಎ ಎಲ್ರು ಆನ್ಸರ್ ಎ ಅಂತ ಹೇಳಿದ್ರೆ ಎಲ್ಲಪ್ಪ ಸರಿಯಾದ ಉತ್ತರ ಅನ್ನೋರು ಮಾತ್ರ ಹ್ಯಾಂಡ್ ರೈಸ್ ಮಾಡಿ. ಅರ್ಥ ಆಗ್ತಿದ್ಯಾ ನಾನ್ ಕೇಳ್ತಾರ ಪ್ರಶ್ನೆ? ಹೌದು, ಅರ್ಥ ಆಗ್ತಿದೆ. ಆನ್ಸರ್ ಎ. ಆನ್ಸರ್ ಎ ಅಂದ್ರೆ ಮಾತ್ರ ಹ್ಯಾಂಡ್ ರೈಸ್ ಮಾಡಿದ್ರಾ? ಓಕೆ, ಈಗ ನೀವೆಲ್ಲ ಹ್ಯಾಂಡ್ ರೈಸ್ ಇಳಿಸ್ಬಿಡಿ, ಕೈ ಇಳಿಸ್ಬಿಡಿ. ಆನ್ಸರ್ ಸಿ ಅನ್ನೋರ್ ಕೈ ಎತ್ತಿ. ಬ್ರದರ್ ನನ್ ಕೈ ಎತ್ತಕ್ಕಾಗಲ್ಲ, ಇಲ್ಲ ಹೇಳ್ತೀನಿ. ಸಿ ಸಿನಾ? ಓಕೆ, ಗುಡ್ ಗುಡ್. ಶೋಭಾ. ಶೋಭಾ ಸಿಸ್ಟರ್, ವೆರಿ ಗುಡ್. ಸಿ ಸುಳ್ಳು ಬೋಧನೆ ಅಲ್ವಾ? ಹೌದು, ಕರೆಕ್ಟ್. ಈಗ ನೀವು ಕೈ ಎತ್ತಿದ್ರಾ? ಸರಿ, ಆನ್ಸರ್ ಡಿ. ಆನ್ಸರ್ ಡಿ ಅಂದ್ರೆ ಮಾತ್ರ ಕೈ ಎತ್ತಿ, ಮಿಕ್ಕಿದ್ರೆಲ್ಲ ಕೈ ಇಳಿಸ್ಬಿಡ್ರಿ. ಆನ್ಸರ್ ಡಿ. ಸುಪ್ರೀತ್, ಗುಡ್ 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 ಗುಡ್. ಎಷ್ಟು ಜನ ಬರ್ತಾ ಇದ್ರ? ಪೂರ್ಣಿ ಮಾಸ್ಟರ್, ಶ್ರೀಕಾಂತ್ ಬ್ರದರ್, ವಿಜಯ್ ಸಿಸ್ಟರ್, ರೇಶ್ ಮಾಸ್ಟರ್, ಬಸವರಾಜ್ ಬ್ರದರ್. ಓಕೆ, ಆನ್ಸರ್ ನೋಡೋಣ ಈಗ. ಸುಪ್ರೀತ್ ಬ್ರದರ್. ಓಕೆ, ಗುಡ್ 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 ಗುಡ್. ಎಲ್ರು ಗುಡ್. ಆನ್ಸರ್ ನೋಡೋಣ. ಆನ್ಸರ್ ಡಿ. ಕರೆಕ್ಟ್ ಆನ್ಸರ್ ಡಿ ಇಸ್ ಕರೆಕ್ಟ್ ಆನ್ಸರ್. ಎಲ್ರಿಗೂ ಒಂದ್ ಚಪ್ಪಾಳೆ ತಪ್ಪಲಿ. ಮತ್ತೆ ಯಾರೆಲ್ಲ ಡಿ ಆನ್ಸರ್? ನಾನೊಂದು ಕ್ವಶನ್, ನಂದೊಂದು ಕ್ವಶನ್ ಬ್ರದರ್. ಬ್ರದರ್ ಹೇಳಿ. ಒಂದ್ 11-ರಿಂದ ಅದೇ ಕಂಡೆ 11-20 ಮಾತ್ರ ಅಲ್ವಾ ಅದು? ಗಲಿಬಿಲಿ ಅಂತ ಅಲ್ಲಿ ಇಲ್ಲ ಅಲ್ಲ.
ಇದೆ ತಾರುಮಾರು ತಾರುಮಾರು ಅಂತ ಇದೆ ಅದೇ ಗಲಿಬಿ ನಂಗೆ ಅರ್ಥ ಆಗಿಲ್ಲ ಅದು ತಾರುಮಾರು ಅಂತ ಇದೆ ಗಲಿಬಿ ಗಲಿಬಿಲೇ ಇವ್ರದ ಸರಿ ಓಕೆ ಇಲ್ಲೆಲ್ಲ ಈ ಪ್ರಶ್ನೆಯಲ್ಲಿ ಸ್ವಲ್ಪ ಗಲಿಬಿಲಿ ಆಗಿರುತ್ತೆ ಹೌದು ಅಲ್ಲಿ ಗಲಿ ಅಲ್ಲಿ ತಾರುಮಾರು ಅಂತ ಕರೆಕ್ಟ್ ಇದು ಇಲ್ಲಿ ತಾರುಮಾರು ಆಗೈತೆ ಪ್ರಶ್ನೆ ನಿಮ್ಗೆ ಐದು ಮಾರ್ಕ್ಸ್ ಕೊಟ್ಬಿಡೋಣ ಬೇರೆ ಟೈಮ್ ಅಲ್ಲಿ ಎಲ್ಲಾರು ದಯವಿಟ್ಟು ಮೀಟ್ ಮಾಡಿ ಮೀಟ್ ಮಾಡಿ ಏನಿದೆ ಇಲ್ಲಿ ಕೆಲವೊಂದು ವರ್ಷದಲ್ಲಿ ಗಲಿಬಿಲಿ ಇದೆ ಕೆಲವೊಂದ್ರಲ್ಲಿ ನಿಮ್ಗೆ ತಾರುಮಾರು ಆಗಿದೆ ತಾರುಮಾರು ಗಲಿಬಿಲಿ ಎರಡು ಒಂದೇ ಮೀನಿಂಗ್ ಬರುತ್ತೆ ಬ್ರದರ್ ಸ್ಕ್ರೀನೇ ಕಾಣಿಸ್ತಿಲ್ಲ ಸ್ಕ್ರೀನ್ ಅಲ್ಲಿ ಏನಿದೆ ಅನ್ಮ್ಯೂಟ್ ಮಾಡಿ ವರ್ಡ್ ಕನ್ಫ್ಯೂಸ್ ಆಯ್ತು ತಾರುಮಾರು ಅಂತ ಇದೆ ಗಲಿಬಿಲಿ ಅಂತಿಲ್ಲ ಬ್ರದರ್ ತಾರುಮಾರು ಅಂದ್ರೂ ಗಲಿಬಿಲಿ ಎರಡು ಒಂದೇ ಸ್ಟರ್ ಇಲ್ಲಿ ಬೈಬಲ್ ಅಲ್ಲಿ ತಾರುಮಾರು ಅಂತ ಇದೆ ಓಕೆ ಎರಡು ಒಂದೇ ಅರ್ಥ ಓಕೆನಾ ಅದು ಸಿನಾನಿಮಸ್ ವರ್ಡ್ಸ್ ಓಕೆನಾ ನೋ ಬೈಬಲ್ ವರ್ಡ್ ಕೊಡ್ಬೇಕಾಗಿತ್ತು ನೀವು ಅಲ್ಲಿ ತಾರುಮಾರು ಅಂತಾನೆ ಇದೆ ಸರಿ ಮೇಗಿಸ್ಟರ್ ನಿಮ್ಗೆ ಐದು ಮಾರ್ಕ್ಸ್ ಕೊಟ್ಬಿಡೋಣ ಓಕೆ ನೆಕ್ಸ್ಟ್ ಕ್ವಶನ್ ಹೋಗ್ತಾ ಇದೀವಿ ಸೆಕೆಂಡ್ ಕ್ವಶನ್ ಎಲ್ಲ ರೆಡಿ ಆಗಿರಿ ಕ್ವಶನ್ ನಂಬರ್ ಟೂ ವಾಟ್ ಈಸ್ ದಿ ನೇಮ್ ಆಫ್ ಲೋಟ್ ಫಾದರ್ ಲೋಟನ ತಂದೆಯ ಹೆಸರೇನು ಲೋಟನ ತಂದೆಯ ಹೆಸರೇನು ಕೇಳೋದಕ್ಕಿಂತ ಮುಂಚೆ ಉತ್ತರ ಹೇಳಕ್ ಹೋಗ್ರಿ ನಾನು ಕೇಳ್ತೀನಿ ನಾನು ಇಲ್ಲೇ ಉತ್ತರ ಕೊಟ್ಟಿರ್ತೀನಿ ನೀವು ಯಾವ್ದು ಸರಿ ಅಂತ ಹೇಳಿದ್ರೆ ಸಾಕು ಆನ್ಸರ್ ಎ ನಾಹೋರ್ ಆನ್ಸರ್ ಬಿ ತೇರಹನು ಆನ್ಸರ್ ಸಿ ಸೆರಹನು ಆನ್ಸರ್ ಬಿ ಆರಾನನು ಯಾರಲ್ಲ ಆನ್ಸರ್ ಸಿ ಅಂತೀರ ಅವ್ರ ಮಾತ್ರ ಕೈ ಎತ್ತಿ ಕೇಳಿಸ್ತಾ ಇಲ್ಲ ನಮ್ಗೆ ಸರಿ ಸೆರಾಗನು 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 ನಂದು ಎ ಬಿ ಸಿ ಡಿ ಎಲ್ಲ ಕೇಳಿಸ್ತಾ ಇಲ್ಲ ಒಟ್ಟು ತಂದೆ ಆರಾ ನಾನು ಅಷ್ಟೇ ಅನಿತಾ ಸರ್ ನೀವು ನೆಟ್ವರ್ಕ್ ಇರೋ ಜಾಗದಲ್ಲಿ ಕೂತ್ಕೊಬೇಕಂಗಾರೆ ಸ್ವಲ್ಪ ಹೊರಗಡೆ 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 ಕೂತ್ಕೊಳ್ಳೋಣ ಅಂದ್ರೆ ಅಲ್ಲಿ ವೆಹಿಕಲ್ ಸೌಂಡ್ ಬ್ರದರ್ ನೀವು ಎಲ್ಲಿ ಕೂತ್ಕೊಳ್ಳೋಕು ಆಗಲ್ಲ ಸಿಸ್ಟರ್ ಏನ್ ಮಾಡ್ತೀರಾ ಗೊತ್ತಾ ನಾನು ಹೇಳೋದನ್ನ ಗಮನವಿಟ್ಟು ಕೇಳ್ಕೊಳ್ಳಿ ಇಲ್ಲಾಂದ್ರೆ ಬುಕ್ ಅಲ್ಲಿ ಬರ್ಕೊಳ್ಳಿ ನಾನು ಅನೌನ್ಸ್ ಮಾಡ್ತೀನಿ ಎ ಬಿ ಸಿ ಡಿ ಅಂದ್ಬಿಟ್ಟು ಓಕೆ ಅವಾಗ ನಿಮ್ಗೆ ಇನ್ನ ಈಸಿ ಆಗುತ್ತೆ ಓಕೆ ಸರಿ ಆನ್ಸರ್ ಡಿ ಆನ್ಸರ್ ಡಿ ಅನ್ನೋರು ಮಾತ್ರ ಹ್ಯಾಂಡ್ ರೈಸ್ ಮಾಡಿ ಓಕೆ ಸರಿ ಈಗ ಆನ್ಸರ್ ನೋಡೋಣ ನಿಮ್ಗೆ ಮಾರ್ಕ್ಸ್ ನೀವು ಕೊಡ್ಬೇಕು ಈಗ ಎಲ್ರು ಕರೆಕ್ಟ್ ಆನ್ಸರ್ ಡಿ ಅಂದ್ರೆ ಮಾತ್ರ ಹ್ಯಾಂಡ್ ರೈಸ್ ಮಾಡಿದಿರಾ ಆನ್ಸರ್ ಡಿ ಆನ್ಸರ್ ಡಿ ಸರಿ ಈಗ ಆನ್ಸರ್ ನೋಡೋಣ ನಾನು ಹೇಳ್ತಿರೋದು ಡಿ ಮ್ಯಾಗಿ ಸ್ಟೆಲ್ಲಿಂಗ್ ಡಿ ಡಿ ಫಾರ್ ಡೆಲ್ಲಿ ಡಿ ಫಾರ್ ಡ್ಯಾನಿಯಲ್ ಸೊ ಕರೆಕ್ಟ್ ಆನ್ಸರ್ ಡಿ ಹಾರಾನನು ಯಾರೆಲ್ಲ ಹಾರಾನನ್ ಕೊಟ್ರು ಐದು ಮಾರ್ಕ್ಸ್ ಕೊಟ್ಕೊಳ್ಳಿ ನಿಮ್ಗೆ ನನಗೆ ಫುಲ್ ಮಾರ್ಕ್ಸ್ ಫೈವ್ ಮಾರ್ಕ್ಸ್ ರಿಚರ್ಡ್ ಬ್ರದರ್ ಒನ್ ಮಿನಿಟ್ ಇಲ್ಲಿ ನೋಡ್ರಿ ಎಲ್ಲರೂ ದಯವಿಟ್ಟು ಗಮನ ಇಟ್ಟು ಕೇಳಿ ಇಲ್ಲಿ ನೀವು ಉತ್ತರ ಕೊಡ್ಬೇಕಾದ್ರೆ ನೀವು ತಮ್ಮ ತಮ್ಮ ಹೆಸರುಗಳು ಹೇಳಂತ ಅವಶ್ಯಕತೆ ಏನಿಲ್ಲ ಅಲ್ಲಿ ಬ್ರದರ್ ಏನಂತ ಒಂದು ಆಪ್ಷನ್ ಕೊಟ್ಟಿದ್ದಾರೆ ಕೈ ರೈಸ್ ಮಾಡಿ ಅಂತ ಕೊಟ್ಟಿದ್ದಾರೆ ನೀವು ಕೈ ರೈಸ್ ಮಾಡಿದ ತಕ್ಷಣ ನಿಮ್ಮ ಆನ್ಸರ್ ಏನಂತ ಗೊತ್ತಾಗ್ತದಲ್ಲೇ ಆಯ್ತಾ ಸೊ ನೀವು ಪದೇ ಪದೇ ನೀವು ಹೆಸರು ಹೇಳಿ ನಾನು ಅಥವಾ ನನ್ನ ಇದೇ ಉತ್ತರ ಇದೇ ಉತ್ತರ ಅಂತ ಒಂದ್ಸತಿ ಹೇಳಿ ಒಂದ್ಸತಿ ಹೇಳಿದ ತಕ್ಷಣ ಬ್ರದರ್ ಅಲ್ಲಿ ಬರ್ಕೊಂತಾರೆ ಓಕೆನ್ರಾ ಆಮೇಲೆ ನೆಕ್ಸ್ಟ್ ಇದಕ್ಕೆ ಸ್ಕಿಪ್ ಆಗೋಣ ಓಕೆನಾ ಈಗ ನೀವೆಲ್ಲರೂ ಆನ್ಸರ್ ಬರ್ಕೊಳ್ತಾ ಇದ್ದೀರಾ ನಿಮ್ಮ ಆನ್ಸರ್ ಅಂದ್ರೆ ಈಗ ನಿಮ್ಗೆ ಕರೆಕ್ಟ್ ಆನ್ಸರ್ ಬಂದಾಗ ಫೈವ್ ಮಾರ್ಕ್ಸ್ ನೀವು ಹಾಕೊಳ್ಳಿ ಯಾರೀಗ ಕರೆಕ್ಟ್ ಎರಡು ಆನ್ಸರ್ ಮಾಡಿದ್ರೋ ಟೆನ್ ಮಾರ್ಕ್ಸ್ ಬಂದಿದೆ ಈಗ ನಿಮ್ಗೆ ಓಕೆ ನಿಮ್ಗೆ ನೀವೇ ನೀವೇ ಹಾಕೊಳ್ಳಿ ಫೈನಲ್ ನೋಡೋಣ ಯಾರು ಹೈಯೆಸ್ಟ್ ತಗೊಳ್ತಾರ ಅಂತ ನೋಡೋಣ ಓಕೆ ರೈಟ್ ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ ಮುಂದಿನ ಕ್ವಶನ್ ಕ್ವಶನ್ ನಂಬರ್ ತ್ರೀ
ದೇವರು ಅಬ್ರಹಾಮನನ್ನು ಕರೆದಾಗ ಅವನ ವಯಸ್ಸೆಷ್ಟು? 75. ವೇಟ್ 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 ವೇಟ್, ಯಾಕೆ ಹೇಳ್ತೀರಾ? ಅದಕ್ಕೆ ಹೇಳೋದು, ಸ್ವಲ್ಪ ನಿಧಾನಕ್ಕೆ ಗಮನ ಕೊಟ್ಟು ಕೇಳಿ ಅಂತ. ನಿಮ್ಗೆಲ್ಲ ಗೊತ್ತಿದೆ ಅಂತ ನಮ್ಗೆ ಗೊತ್ತು, ಆದ್ರೆ ಇಲ್ಲಿ ಇರುವಂತ ಸಿಸ್ಟಮ್ ನ ಕರೆಕ್ಟ್ ಆಗಿ ಫಾಲೋ ಮಾಡಿ, ಅವಾಗಲೆಲ್ಲ ಯೂಸ್ ಆಗಿರುತ್ತೆ. ಓಕೆ, ನೋಡ್ಕೊಂಡು ನೀವು ಉತ್ತರ ಕೊಡಿ. ನಿಮ್ ಹತ್ರ ಮೋಸ್ಟ್ಲಿ ನೆಟ್ವರ್ಕ್ ಇಲ್ದಿರೋ ಕಾರಣ ಆಡಿಯೋ ರೀಚ್ ಆಗ್ತಾ ಇಲ್ಲ, ಅಂತ ಟೈಮ್ ಅಲ್ಲಿ ನೀವು ಅಲ್ಲಿ ನೋಡ್ಕೊಂಡು ನೀವು ಉತ್ತರ ಕೊಡಿ. ಬರ್ತದೆ, ನೀವು ಸ್ಲೈಡ್ಸ್ ನ ಮೂವ್ ಮಾಡಿ, ನೀವು ನಿಮ್ ಮೊಬೈಲ್ ಅಲ್ಲಿ ನೀವು ಸ್ಲೈಡ್ಸ್ ಇದೆಯಲ್ಲ ಮೂವ್ ಮಾಡಿ, ಮೂವ್ ಮಾಡಿದಾಗ ಏನಾಗ್ತದೆ ಅಲ್ಲಿ ಪವರ್ ಪಾಯಿಂಟ್ ಡಿಸ್ಪ್ಲೇ ಬರ್ತದೆ. ಅಲ್ಲಿ ಏನಾಗ್ತಾ ಇರ್ಬೇಕು ನಿಮ್ಗೆ ಮೋಸ್ಟ್ಲಿ ಅಂತಂದ್ರೆ, ನಿಮ್ದೇ ಒಂದು ಇಮೇಜ್ ಬರ್ತಾ ಇರ್ಬೇಕು ಅಲ್ಲಿ, ಇಲ್ಲಾಂದ್ರೆ ಬ್ಲಾಂಕ್ ಆಗಿರ್ತದೆ. ನೀವ್ ಕೆಳಗಡೆ ಆಪ್ಷನ್ಸ್ ಇರುತ್ತೆ ಗೊತ್ತಾ, ಮೊಬೈಲ್ ಹಿಂಗ್ ಸ್ಲೈಡ್ ಮಾಡೋದ್ ಹಿಂಗೆ ತಳ್ತಿರ್ ಗೊತ್ತಾ, ನೆಕ್ಸ್ಟ್ ನೆಕ್ಸ್ಟ್ ಫೋಟೋ ನೆಕ್ಸ್ಟ್ ಫೋಟೋ ತಳಕ್ಕೆ ನೀವು ಸ್ಲೈಡ್ ಮಾಡ್ತಿರಲ್ಲ, ಆತರ ತಳ್ಳಿ ನಿಮ್ಗೆ ಪವರ್ ಪಾಯಿಂಟ್ ಸಿಗುತ್ತೆ. ನೋಡಿ ಕೇಳ್ಕೊಳ್ಳಿ, ಬರಕ್ಕೆ ಗೊತ್ತಾಗದಿರೋರು ಚಾಟ್ ಅಲ್ಲಿ ಟೈಪ್ ಮಾಡಿ ಕಳಿಸಿ ಸಾಕು. ಓಕೆನಾ? ಕಳ್ಳಿ ಗೋವಿನ ಮೋರವತಿ ಮೋರ ಮನಸ್ಪಳ್ತೀನಿ ಡಾಟ್ ಸಕಲಸ್ಪಳ. ಓಕೆನಾ? ಇಲ್ಲ ಮಾಡ್ತಾ ಇದ್ರು ಬಿಡ್ರಿ ವಿದ್ಯಾ ಸಿಸ್ಟರ್. ಓಕೆ, ವೀಣಾ ಸಿಸ್ಟರ್ ಮತ್ತೆ ಅನಿತಾ ಸಿಸ್ಟರ್ ಮಾಡ್ತಾ ಇದ್ರೆ ಓಕೆ ಅಲ್ವಾ? ಎಲ್ಲರಿಗೂ ಕ್ಲಿಯರ್? ಹೌದು. ಓಕೆ ದೆನ್. ಸೊ ಈಗ ಪ್ರಶ್ನೆ ಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು? ಆನ್ಸರ್ ಎ ಬಿ ಸಿ ಡಿ ಅಂತಿದೆ, ನಾನು ಕೇಳ್ತೀನಿ ಅದು ಮಾತ್ರ. ಇಲ್ಲಿ ಆನ್ಸರ್ ಬಿ 99 ಮಾತ್ರ ಹ್ಯಾಂಡ್ ರೈಸ್ ಮಾಡಿ ನೋಡೋಣ. ಆನ್ಸರ್ ಬಿ ಎ ಬಿ ಎಲ್ಲಿ ಕೈ ಕೇಳ್ಬಿಟ್ಟು ಉತ್ತರ ಮಾಡ್ಬೇಕು, ಹ್ಯಾಂಡ್ ರೈಸ್ ಮಾಡ್ಬೇಕು, ಇಲ್ಲಾಂದ್ರೆ ಹ್ಯಾಂಡ್ ಇಳಿಸ್ಬಿಡಿ. ಆನ್ಸರ್ ಬಿ ಅಂದ್ರೆ ಮಾತ್ರ ಆನ್ಸರ್ ಹ್ಯಾಂಡ್ ರೈಸ್ ಮಾಡಿ. ಬಿ ಮಿಕ್ಕಿದವರು ಸುಮ್ಮನೆ ಇರಿ, ಬೇರೆ ಆನ್ಸರ್ ಬಿ ಕರೆಕ್ಟ್. ಅಪ್ಪ 90 ವಯಸ್ಸು ಆಗಿತ್ತು ಅಬ್ರಾಹ್ಮಣ ಕರಿಬೇಕಾದ್ರೆ, ಅನ್ನೋರು ಮಾತ್ರ ಹ್ಯಾಂಡ್ ರೈಸ್ ಮಾಡಿ. ಸರಿ, ಆನ್ಸರ್ ಡಿ 75 ವರ್ಷ. ಅನ್ನೋರು ಮಾತ್ರ ಹ್ಯಾಂಡ್ ರೈಸ್ ಮಾಡಿ. ನಾನು ವಿದ್ಯಾ. ನಾನು ಮೈಜಿ. ಓಕೆ, ಗುಡ್ ಗುಡ್ ಗುಡ್. ನಾನು ವೀಣಾ. ವಾವ್, ಸೂಪರ್ 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 ಬ್ರದರ್. ರಾಜು ಬ್ರದರ್. ಹಾ, ಎಲ್ಲಪ್ಪ ಬ್ರದರ್. ಓಕೆ, ಗುಡ್ ಬ್ರದರ್. ಎಲ್ಲಪ್ಪ ಬ್ರದರ್, ಎಲ್ಲ ನೈಸ್. ನಾನು ಬ್ರದರ್. ನೀವು ಹ್ಯಾಂಡ್ ರೈಸ್ ಮಾಡಿರೋರು ನಿಮ್ಮ ಹೆಸರು ಹೇಳ್ಬೇಕಾಗಿಲ್ಲ, ಇಲ್ಲಿ ನೋಡ್ತಾ ಇದೀನಿ ನಿಮ್ಗೆ. ನಿಮ್ಗೆಲ್ಲ 5 ಮಾರ್ಕ್ಸ್ ಈಗ ಬಂತು, ಹಾಕೊಳ್ಳಿ 5 ಮಾರ್ಕ್ಸ್ ಹಾಕೊಂಡ್ಬಿಡ್ರಿ. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 4. ಸೋದಮ್ ಗೊಮರವನ್ನು ದೇವರು ನಾಶ ಮಾಡುವುದಕ್ಕೆ ಮೊದಲು ಅದು ಹೇಗಿತ್ತು? ಹೌ ವಾಸ್ ದಿ ಸೋದಮ್ ಅಂಡ್ ಗೊಮರ ಬಿಫೋರ್ ಡಿಸ್ಟ್ರಕ್ಷನ್? ಆನ್ಸರ್ ಎ ಬಾಬೆಲ್, ಆನ್ಸರ್ ಬಿ ಕ್ಯಾನಾನ್, ಆನ್ಸರ್ ಸಿ ಈಡೆನ್, ಆನ್ಸರ್ ಡಿ ಈಜಿಪ್ಟ್. ಆನ್ಸರ್ ಎ ಕ್ಯಾನಾನ್. ವೇಟ್ ಮಾಡಿ, ಸಿ ಈಡೆನ್ ತೋಟ,
ಡಿ ಐ ಗುಪ್ತ ಈಗ ಆನ್ಸರ್ ಸಿ ಅಂದವ್ರು ಮಾತ್ರ ಹ್ಯಾಂಡ್ ರೈಸ್ ಮಾಡಿ ಹುಷಾರಾಗಿ ಯೋಚನೆ ಮಾಡಿ ಉತ್ತರ ಹಾಕ್ಬಿಡ್ಬೇಕು ಆನ್ಸರ್ ಸಿ ಆನ್ಸರ್ ಸಿ ಅಂದ್ರೆ ಮಾತ್ರ ಹ್ಯಾಂಡ್ ರೈಸ್ ಮಾಡಿ ಈಗೆಲ್ಲ ಕೈ ಇಳಿಸ್ಬಿಟ್ಟು ಆನ್ಸರ್ ಡಿ ಅನ್ನೋರ್ ಮಾತ್ರ ಹ್ಯಾಂಡ್ ರೈಸ್ ಮಾಡಿ ಆನ್ಸರ್ ಡಿ ಈಜಿಪ್ಟ್ ಡಿ ಅಂದ್ರೆ ಮಾತ್ರ ಹ್ಯಾಂಡ್ ರೈಸ್ ಮಾಡಿ ಎಲ್ಲದಕ್ಕೂ ಕೈ ಎತ್ತಾ ಇದ್ದೀರಾ ಬ್ರದರ್ ವೀರಭದ್ರ ಬ್ರದರ್ ಬ್ರದರ್ ಯಾವ್ದು ಆನ್ಸರ್ ಹೇಳ ಹಲೋ ಹೇಳಿ ಹೇಳಿ ವೀರಭದ್ರ ಬ್ರದರ್ ಹೇಳಿ ಆನ್ಸರ್ ಯಾವ್ದು Answer B. Bina. B for dog. B brother. B B. C C brother. Make it sit there, Eli. Hello. Brother Richard brother. Ah, where brother Eli? Where brother brother? D C C brother. Bina. Ah, Eden. Eden, good. Ah, make it sit there, Eli. D brother. B under Kanan, ah. ನಿಮ್ ನಿಮ್ಮ ಮನ್ಸಲ್ಲಿ ಯಾವ್ದಂತ ಆನ್ಸರ್ ಡಿಸೈನ್ ಮಾಡ್ಕೊಳ್ಳಿ ಉತ್ತರ ನೋಡೋಣ ನಿಮ್ ಮನ್ಸಲ್ಲಿ ಕರೆಕ್ಟ್ ಆನ್ಸರ್ ಕೊಟ್ಟಿದ್ರೆ 5 ಮಾರ್ಕ್ಸ್ ಕೊಟ್ಕೊಳ್ಳಿ ಓಕೆ ನೋಡೋಣ ಸರಿಯಾದ ಆನ್ಸರ್ ಡಿ ಐಗುಪ್ತ ಈಜಿಪ್ಟ್ ಏನಿಲ್ಲ ಏನಂತ ಹೆಸರೇ ಇಲ್ಲ ಅಲ್ಲಿ ಓಕೆ ಆದ್ರೆ ಏನಂತಿಲ್ಲ ಬಟ್ ಈಜಿಪ್ಟ್ ಅಂತ ಹೆಸರಿದೆ ಬೈಬಲ್ ಯಾವುದೇ ಒಂದ್ ಇದಿಲ್ಲ ಈಗ ನಾವು ಮುಂದಿನ ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ ದೇವರ ಮುಂದೆ ಬಹು ಪಾಪಿಷ್ಟರು ಯಾರು who were exceedingly sinners before the Lord ದೇವರ ಮುಂದೆ ಬಹು ಪಾಪಿಷ್ಟರು ಯಾರು ಬಾಬೇಲಿನವರು ತಾನಾಡಿನವರು ಸೋದೋಮಿನವರು ಐಗುಪ್ತದವರು ಆನ್ಸರ್ ಎ ಬಾಬೇಲ್ ಆನ್ಸರ್ ಬಿ ತಾನ್ ಆನ್ಸರ್ ಸಿ ಆನ್ಸರ್ ಡಿ ಈಜಿಪ್ಟ್ ಸಿ ಸಿ ಬ್ರದರ್ ನಾನು ಸಿ ಹೇಳ್ತೀನಿ ಏನು ಅಂದ್ರೆ ಆಂಡ್ರೈಸ್ ಮಾಡಂತಾರೆ ಇದು ನಾನು ಕೇಳಲ್ಲ ಈಗ ನಾನು ಕೇಳೋರಿಗೆ ಆನ್ಸರ್ ಇದು ಆಂಡ್ರೈಸ್ ಮಾಡಿ ಆನ್ಸರ್ ಸಿ ಅನ್ನೋರು ಮಾತ್ರ ಆಂಡ್ರೈಸ್ ಮಾಡಿ ಸುಜಾತ ಸಿಸ್ಟರ್ ಓಕೆ ಇಲ್ಲ ಯಾರೆಲ್ಲ ಸಿ ಹೇಳಿದ್ರು 5 ಮಾರ್ಕ್ಸ್ ಮುಂದಿನ ಪ್ರಶ್ನೆಗೆ ಹೋಗೋಣ ಎಲ್ಲ ಕೈ ಇಳಿಸ್ಬಿಡ್ರಿ ಅಬ್ರಹಾಮನ ಮನೆಯಲ್ಲಿ ಹುಟ್ಟಿ ಶಿಕ್ಷಿತರಾದವರು ಎಷ್ಟು ಜನ ಮನೆಯಲ್ಲಿ ಹುಟ್ಟಿ ಶಿಕ್ಷಿತರಾದವರು ಎಷ್ಟು ಜನ ಇರಿ 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 ನಿಮ್ಗೆ ಉತ್ತರ ಕೊಡಕ್ ಹೋಗ್ಬೋದು ಅದಕ್ಕೆ ನಾವು ಈಗ ಪ್ಲಾನ್ ಮಾಡಿರೋದು ನಿಮ್ಗೆ ಗೊತ್ತಿದೆ ಅಂತ ನಮ್ಗೆ ಗೊತ್ತು ನಾವು ಕೇಳಿದಾಗ ಉತ್ತರ ಕೊಡಿ ಇಲ್ಲಿ ವಿಷಯನ ಫಾಲೋ ಮಾಡಿ ಎಲ್ರಿಗೂ ಅವಕಾಶ ಕೊಡ್ಬೇಕಲ್ವಾ ಎಲ್ರು ಕಲಿಬೇಕು ಆದ್ರಿಂದ ಒಂದು ಸಿಸ್ಟಮ್ ಮಾಡಿದ್ದು ಅದ್ರ ಪ್ರಕಾರ ಇದು ಮಾಡಿ ಕೇಳಿದಾಗ ಉತ್ತರ ಕೊಡಿ ಓಕೆ ಅದ್ರಿಗೆ ಅದ್ ಮುಂಚೆ ಉತ್ತರ ಕೊಡಕ್ ಹೋಗ್ಬೇಡಿ ದಯವಿಟ್ಟು ಓಕೆ ಹೌ ಮೆನಿ ಸರ್ವೆಂಟ್ಸ್ ಟ್ರೈನ್ಡ್ ಬೈ ಅಬ್ರಹಾಮ್ ಬಾರ್ನ್ ಇನ್ ಹಿಸ್ ಓನ್ ಹೌಸ್
ಓಕೆ ಎಲ್ಲರೂ ಕೈ ಎಳಿಸಿರಿ ಮತ್ತ ಈಗ ನನ್ನ ಕೇಳ್ತಾ ಇಲ್ಲ ಉತ್ತರ 316 317 318 319 ಓಕೆ ಎಲ್ಲ ಯಾರು ಉತ್ತರ ಯಾರಿಗೆಲ್ಲ ಗೊತ್ತಿದೆ ಹ್ಯಾಂಡ್ ರೈಸ್ ಮಾಡಿ ಉತ್ತರ ಯಾರಿಗೆಲ್ಲ ಗೊತ್ತಿದೆ ಉತ್ತರ ಎಲ್ಲಕ್ಕೆ ಹೋಗ್ಬಿಡಿ ಉತ್ತರ ಯಾರಿಗೆಲ್ಲ ಗೊತ್ತಿದೆ ಹ್ಯಾಂಡ್ ರೈಸ್ ಮಾಡಿ ಜೊನಾಥನ್ ಜೊನಾಥನ್ ಮುನ್ನೂರ ಹದಿನೆಂಟು ವೆರಿ ಗುಡ್ ಓಕೆ ವಿದ್ಯಾ ಸಿಸ್ಟರ್ ಮುನ್ನೂರ ಹದಿನೆಂಟು ಪೂರ್ಣಿಮಾ ಸಿಸ್ಟರ್ ಮುನ್ನೂರ ಹದಿನೆಂಟು ಬ್ರದರ್ ಎಲ್ಲ ಒಂದೇ ಸಮಯ ಒಂದೇ ಹೇಳ್ತಿದ್ರಾ ರೇಷ್ಮಾ ಸಿಸ್ಟರ್ ಓಕೆ ಮುನ್ನೂರ ಹದಿನೆಂಟು ಮುನ್ನೂರ ಹದಿನೆಂಟು ರೇಷ್ಮಾ ಸಿಸ್ಟರ್ ಓಕೆ ಶ್ರೀಕಾಂತ್ ಬ್ರದರ್ ಬ್ರದರ್ ಮುನ್ನೂರ ಹದಿನೆಂಟು ಬ್ರದರ್ ಎಲ್ಲ ಒಂದೇ ಇದೀರಾ ಸೊ ನೀವೆಲ್ಲ ಆನ್ಸರ್ ಅಂತಿದ್ದೀರಾ ಓಕೆ ನೋಡೋಣ ಆನ್ಸರ್ ದಯವಿಟ್ಟು ಯಾರ್ ಕರೆಕ್ಟ್ ಆನ್ಸರ್ ಕೊಟ್ಟಿದ್ರೋ ಮನಸ್ಸಲ್ಲಿ ಯಾರ್ ಕರೆಕ್ಟ್ ಆಗಿ ಡಿಸೈಡ್ ಮಾಡಿದ್ರೋ ಅವರೆಲ್ಲರೂ ನೀವು 5 ಮಾರ್ಕ್ಸ್ ಕೊಟ್ಕೊಳ್ಳಿ ಉಪ್ಪಿನ ಸಮುದ್ರದ ಮತ್ತೊಂದು ಹೆಸರೇನು ವಾಟ್ ಇಸ್ ದ ಅನದರ್ ನೇಮ್ ಆಫ್ ಸಾಲ್ಟ್ ಸೀ ಉಪ್ಪಿನ ಸಮುದ್ರದ ಮತ್ತೊಂದು ಹೆಸರೇನು ವ್ಯಾಲ್ ಆಫ್ ಸಿಡೋನ್ ಎ ವ್ಯಾಲ್ ಆಫ್ ಹಿನ್ನೋಮ್ ಹಿನ್ನೋಮ್ ತಗ್ಗು ಬಿ ಸಿ ವ್ಯಾಲ್ ಆಫ್ ಸಿದ್ದಿಂ ಸಿದ್ದಿಂ ತಗ್ಗು ಡಿ ಆಫ್ ದಿಸ್ ಯಾವುದು ಇಲ್ಲ ವ್ಯಾಲ್ ಆಫ್ ಸಿದ್ದೋನ್ ಎ ಬಿ ವ್ಯಾಲ್ ಆಫ್ ಹಿನ್ನೋಮ್ ಸಿ ವ್ಯಾಲ್ ಆಫ್ ಸಿದ್ದಿಂ ಡಿ ನನ್ ಆಫ್ ದಿಸ್ ಈ ಮೂರು ಉತ್ತರ ಅಲ್ಲ ಅನ್ನೋದು ಡಿ ಈಗ ನಾನು ಕೇಳ್ತೀನಿ ಪ್ರಶ್ನೆಗೆ ಯಾರೆಲ್ಲ ಡಿ ಕರೆಕ್ಟ್ ಅನ್ನೋರು ಮಾತ್ರ ಹ್ಯಾಂಡ್ ರೈಸ್ ಮಾಡಿ ಡಿ ಕೊನೆ ಕರೆಕ್ಟ್ ಅನ್ನೋರು ಮಾತ್ರ ಹ್ಯಾಂಡ್ ರೈಸ್ ಮಾಡಿ ಯಾವುದು ಅಲ್ಲ ಡಿ ಡಿ ಯಾವ ಚಾಪ್ಟರ್ಲ್ಲೂ ಬರಲ್ಲ ಇದು ಓಕೆ ವೆರಿ ಗುಡ್ ವೆರಿ ಗುಡ್ ಸಿಸ್ಟರ್ ಮ್ಯಾಗಿ ಸಿಸ್ಟರ್ ಡಿ ಆನ್ಸರ್ ಬರುತ್ತೆ ಡಿ ಡಿನಾ ಸರಿ ಈಗ ಎಲ್ಲ ಎಲ್ಲ ಆನ್ಸರ್ ಮಾಡಿದ್ರಾ ಕರೆಕ್ಟ್ ಬಸವರಾಜ್ ಬ್ರದರ್ ಡಿ ಡಿ ಬ್ರದರ್ ನನ್ನ ಅಬೌ ಅದು ಯಾವ್ದಲ್ಲ ನನ್ನ ಓಕೆ ಎಲ್ಲ ರೇಷ್ಮಾ ಸಿಸ್ಟರ್ ಹೌದು ಅಲ್ರಿ ಯಾವ್ದಿಲ್ವಾ ಎಲ್ಲ ಬ್ರದರ್ ಇರಿ 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 ನಾನು ಕೇದರ್ ಮಾತ್ರ ಉತ್ತರ ಕೊಡಿ ಎಲ್ಲಪ್ಪ ಬ್ರದರ್ ಯಾವ್ದಿಲ್ಲ ಅದಕ್ಕೆ ಮಾತ್ರ ಕೈ ಹ್ಯಾಂಡ್ ರೈಸ್ ಮಾಡಿದ ತಾನೆ ಓಕೆ ಈಗ ಆನ್ಸರ್ ಬಿ ಎ ಬಿ ಅಂತ ಬರುತ್ತಲ್ಲ ಎರಡನೇದು ಎ ಬಿ ಬಿ ಅನ್ನೋರ್ ಮಾತ್ರ ಹ್ಯಾಂಡ್ ರೈಸ್ ಮಾಡಿ ಮಿಕ್ಕಿದೆಲ್ಲ ಹ್ಯಾಂಡ್ ಇಳಿಸ್ಬಿಡಿ ಫಾಸ್ಟ್ ಆಗಿ ಮಾಡ್ಬೇಕು ಎಲ್ಲ ಕೈ ಬ್ರದರ್ ಬಿನಾ ಡಿನಾ ಬ್ರದರ್ ಬಿ ಎ ಬಿ 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 ಫಾರ್ ಬೈಬಲ್ ಬಿ ಅನ್ನೋರ್ ಮಾತ್ರ ಹ್ಯಾಂಡ್ ರೈಸ್ ಮಾಡಿ ಓಕೆ ಗುಡ್ ಸೊ ಕೊನೆಯದ ಕೇಳ್ತಾ ಇದೀನಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಆನ್ಸರ್ ಸಿ ಅನ್ನೋರ್ ಮಾತ್ರ ಹ್ಯಾಂಡ್ ರೈಸ್ ಮಾಡಿ ಆನ್ಸರ್ ಸಿ ಅನ್ನೋರ್ ಮಾತ್ರ ಹ್ಯಾಂಡ್ ರೈಸ್ ಮಾಡಿ ನಾನು ವಿದ್ಯಾ ವಿದ್ಯಾ ಸ್ಟಾರ್ ಓಕೆ ಗುಡ್ ಸರಿ ಆನ್ಸರ್ ನೋಡೋಣ ಬ್ರದರ್ ನಾ ಶೋಭಾ ಆ ಗುಡ್ ಗುಡ್ ಸಿಸ್ಟರ್ ಗುಡ್ ಸಿಸ್ಟರ್ ಶೋಭಾ ಸ್ಟಾರ್ ಆನ್ಸರ್ ನೋಡೋಣ ಹಾ ಬ್ರದರ್ ಸಿ ಇಸ್ ರೈಟ್ ಆನ್ಸರ್ ಏ ಏ ಕರೆಕ್ಟ್ ವೆಲ್ ಆಫ್ ಸಿಬಿಂಗ್ ಇಸ್ ರೈಟ್ ಆನ್ಸರ್ ಬ್ರದರ್ ಒಂದು ನಿಮಿಷ ಇದು ಗೊತ್ತು ಬುಕ್ ಅಲ್ಲೇ ಇಲ್ಲ 11 ಟು 20 ಚಾಪ್ಟರ್ ಓದಿ 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 ಕೆದರ್ಲ ಕೊಮೋರ ಅವೆಲ್ಲ ಅವರೆಲ್ಲ ಆನ್ಸರ್ ಬರ್ತಾರೆ ನೋಡಿ ಮ್ಯಾಗಿ ಆಮೇಲೆ ಆಮೇಲೆ ಹೇಳ್ತಾರೆ ಬ್ರದರ್ ಈಗ ಇರಿ ಯಾವ ಚಾಪ್ಟರ್ ಬರುತ್ತೆ ಯಾವ ಚಾಪ್ಟರ್ 11 ರಿಂದ 20 ಚಾಪ್ಟರ್ ನೋಡಿ ಬಂದೆ ಬರುತ್ತೆ ಅದನ್ನ ನಿಮ್ಮ ಮೊದಲೇ ಕೊಟ್ಟಿದ್ದೀವಿ ಗೊತ್ತಿಲ್ಲ ಅಂದ್ರೆ ನಂಬರ್ ಗೊತ್ತಿಲ್ಲ
ಕರ್ತನಲ್ಲಿ ಪ್ರಿಯರೇ ನೋಡ್ರಿ, ಇವಾಗ ಪ್ರಶ್ನೆಗಳೆಲ್ಲ ಕೇಳಿಸ್ಕೊಳ್ಳಿ. ನೆಕ್ಸ್ಟ್ ಈ ವಚನಗಳೆಲ್ಲ ನಿಮ್ಗೆ ನಾನು ವಾಟ್ಸಪ್ ಮಾಡ್ತೀನಿ, ಯಾವ್ಯಾವ ಉತ್ತರಕ್ಕೆ ಏನೇನು ವಚನ ಅಂತ ನಿಮ್ಗೆಲ್ಲ ವಾಟ್ಸಪ್ ಮಾಡ್ತೀನಿ. ಓಕೆನ್ರಾ? ಎಲ್ಲ ಬೈಬಲ್ ಇರೋದೆ, ಏನು ಚಿಂತೆ ಮಾಡ್ಕೊಂಬಿಡಿ, ಎಲ್ಲ ನಿಮ್ಗೆಲ್ಲ ಪ್ರೂಫ್ ಕೊಡ್ತೀನಿ. ನೆಕ್ಸ್ಟ್ ಟೈಮ್ ಇಂದ ನೀವು ಇಷ್ಟು ನಾವು ನಿಮ್ಗೆ ವಚನ ಸಮೇತ ಉತ್ತರ ಕೊಡ್ತೀರಿ. ಓಕೆನಾ? ತಾಳ್ಮೆಯಿಂದಿರ್ರಿ ನೋಡ್ರಿ, ನಮ್ಮ ತಾಳ್ಮೆ ಪರೀಕ್ಷೆ ಇವತ್ತು. ಓಕೆನ್ರಾ? ನಿಮ್ಮೆಲ್ಲಾರ ತಾಳ್ಮೆ ಪರೀಕ್ಷೆ, ದಯವಿಟ್ಟು ಪ್ರಶ್ನೆ ಪೂರ್ತಿ ಕೇಳಿ, ಆಯ್ತಾ? ಪೂರ್ತಿ ಕೇಳ್ಕೊಂಡು ನಿಧಾನವಾಗಿ ಉತ್ತರ ಕೊಡಿ. ಓಕೆನಾ ಬ್ರದರ್? ಇದಕ್ಕೆ ಉತ್ತರ ಯಾವ್ದು ಬ್ರದರ್? ಈಗ ಸಮುದ್ರದ ಮತ್ತೊಂದು ಹೆಸರು ಸಿದ್ಧಿಂ ತಗ್ಗು. ಇವನು ಮಹೋನ್ನತನಾದ ದೇವರ ಯಾಜಕನು. ಹಿ ವಾಸ್ ದಿ ಪ್ರೀಸ್ಟ್ ಆಫ್ ದಿ ಮೋಸ್ಟ್ ಹೈ ಗಾಡ್. ಅವ್ರು ಯಾರು? ಕ್ವಶನ್ ನಂಬರ್ 8. ಕಿಂಗ್ ಆಫ್ ಈಜಿಪ್ಟ್. ಎ ಕಿಂಗ್ ಆಫ್ ಈಜಿಪ್ಟ್, ಬಿ ಕಿಂಗ್ ಆಫ್ ಸೋದಮ್, ಸಿ ಕಿಂಗ್ ಆಫ್ ಸಾಲೇಮ್, ಡಿ ಕಿಂಗ್ ಆಫ್ ಬಾಬೆಲ್. ಎ ಐಗುಪ್ತದ ಅರಸ, ಬಿ ಸೋದಮಿನ ಅರಸ, ವೇಟ್, ಸಿ ಸಾಲೇಮ್. ಸಿ ಬ್ರದರ್, ಸಿ. ಸಿ ಸೋದಮಿನ ಅರಸ. ಓಕೆ, ಯಾರಲ್ಲ ಆನ್ಸರ್? ಬಿ. ಬಿ ಫಾರ್ ಬೈಬಲ್. ಬೈಬಲ್ ಅನ್ನೋದು ಬಿ ಅನ್ನೋರು ಮಾತ್ರ ಹ್ಯಾಂಡ್ ರೈಸ್ ಮಾಡಿ. ಯಾರು ಮಾಡಿಲ್ಲ? ವಿದ್ಯಾಸಿಷ್ಟರು ಮಾತ್ರ ಹ್ಯಾಂಡ್ ರೈಸ್ ಮಾಡಿದ್ರ ಬಿ ಎಂದಿದ್ದಕ್ಕೆ? ಅಲ್ಲ ಅಲ್ಲ, ನಾನ್ ಸಿ. ಮತ್ತೆ ಬಿ ಅನೌನ್ಸ್ ಮಾಡಿದ್ರು, ಅದು ಬಂದಿದೆ ಮಿಸ್ಟೇಕ್ ಅಲ್ಲಿ. ಓಕೆ ಓಕೆ, ಸರಿ. ಯಾರಿಗೆಲ್ಲ ಉತ್ತರ ಗೊತ್ತಿದೆ ಕರೆಕ್ಟ್ ಉತ್ತರ, ಅವ್ರು ಮಾತ್ರ ಹ್ಯಾಂಡ್ ರೈಸ್ ಮಾಡಿ. ಸರ್ ಬಿ ಬಿ. ನಾನು ಕೇಳ್ತೀನಿ, ನಾನು ಕೇಳ್ತೀನಿ, ಕೇಳೋರು ಮಾತ್ರ ಉತ್ತರ ಹೇಳಿ. ಯಾರಿಗೆಲ್ಲ ಉತ್ತರ ಗೊತ್ತು ಅನ್ನೋರು ಮಾತ್ರ ಹ್ಯಾಂಡ್ ರೈಸ್ ಮಾಡಿ. ಸುಪ್ರೀತ್ ಬ್ರದರ್ ಹೇಳ್ತಾ ಬ್ರದರ್, ಸುಪ್ರೀತ್ ಬ್ರದರ್, ಸುಪ್ರೀತ್ ಬ್ರದರ್ ಹೇಳಿ. ಗುಡ್, ಒಂದ್ಸರಿ ಒಂದ್ಸರಿ ಹೇಳಿದ್ರೆ ಬಿಟ್ಬಿಡಿ, ನೆಕ್ಸ್ಟ್ ಬೇರೆಯವ್ರಿಗೆ ಅವಕಾಶ ಕೊಡೋಣ. ಓಕೆ ಸಿಸ್ಟರ್ ಮ್ಯಾಗಿ, ಸಿಸ್ಟರ್ ನೀವು ಸಿ ಹೇಳಿದ್ರ ಕೇಳಿಸ್ಕೊಂಡಿದ್ದೀನಿ. ಗುಡ್ 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 ಗುಡ್. ಶ್ರೀಕಾಂತ್ ಬ್ರದರ್? ಬ್ರದರ್, ಸಿ ಬ್ರದರ್. ಗುಡ್ ಗುಡ್. ರೇಷ್ಮ ಸಿಸ್ಟರ್ ಹೇಳಿದ್ರ? ಬ್ರದರ್ ಲಿಲ್ಲಿ ಸಿಸ್ಟರ್ ಕೂಡ ಸಿ ಅಂತ ಹೇಳಿದಾರೆ. ಗುಡ್ ಗುಡ್ ಸಿಸ್ಟರ್. ಅನಿಲ್ ಬ್ರದರ್? ಬ್ರದರ್ ಸಿ. ಅನಿಲ್ ಬ್ರದರ್? ಅನಿತಾ ಸಿಸ್ಟರ್? ಸಿ ಬ್ರದರ್. ಪರವಾಗಿಲ್ಲ, ಓವರಾಲ್ ಎಲ್ಲ ಕರೆಕ್ಟ್ ಆಗಿದ್ರ ಆನ್ಸರ್ ನೋಡ್ಬಿಡೋಣ. ಈಗ ಸರಿಯಾದ ಉತ್ತರ, ಸರಿಯಾದ ಉತ್ತರ ಸಿ. ಕಿಂಗ್ ಆಫ್ ಸಾಲಮ್ ಇಸ್ ರೈಟ್ ಆನ್ಸರ್. ಎಲ್ಲ ಸಿ ಹೇಳಿದ್ರು ನಿಮ್ಗೆಲ್ಲ 5 ಮಾರ್ಕ್ಸ್. ಓಕೆ, ಕ್ವೆಶ್ಚನ್ ನಂಬರ್ 9. ಯಾರು ಅಬ್ರಾಹ್ಮನನ್ನು ಐಶ್ವರ್ಯವಂತನಾಗಿ ಮಾಡಿದ್ದೇನೆ ಎಂದು ಹೇಳಬಾರದು. ಯಾರು ಅಬ್ರಾಹ್ಮನನ್ನು ಐಶ್ವರ್ಯವಂತನಾಗಿ ಮಾಡಿದ್ದೇನೆ ಎಂದು ಹೇಳಬಾರದು. Who will never be able to say, I made Abraham rich? ಓಕೆ, ಪ್ರಶ್ನೆ ಅರ್ಥ ಮಾಡ್ಕೊಂಡ್ರೆ ಉತ್ತರ ಎಲ್ಲ ಸುಲಭ. ಆಪ್ಷನ್ ಎ ಕಿಂಗ್ ಆಫ್ ಈಜಿಪ್ಟ್, ಐಗುಪ್ತದ ಅರಸ. ಆಪ್ಷನ್ ಬಿ ಕಿಂಗ್ ಆಫ್ ಸಾಲೇಮ್, ಸಾಲೋಮಿನ ಅರಸ. ಬಿ ಕಿಂಗ್ ಆಫ್ ಸೋದೋಮ್, ಸೋದೋಮಿನ ಅರಸ. ಡಿ ಕಿಂಗ್ ಆಫ್ ಬಾಬೆಲ್, ಬಾಬೆಲಿನ ಅರಸ. ಯಾರಿಗೆಲ್ಲ ಗೊತ್ತಿದೆ ಹ್ಯಾಂಡ್ ರೈಸ್ ಮಾಡಿ, ಉತ್ತರ ಯಾರಿಗೆಲ್ಲ ಗೊತ್ತಿದೆ ಮಾತ್ರ ಹ್ಯಾಂಡ್ ರೈಸ್ ಮಾಡಿ. ಸುಪ್ರೀತ್ ಬ್ರದರ್, ಸುಪ್ರೀತ್ ಬ್ರದರ್ ಹ್ಯಾಂಡ್ ರೈಸ್ ಮಾಡಿಲ್ವಲ್ಲ ಬ್ರದರ್. ಗುಡ್ ಬ್ರದರ್, ಸೂಪರ್. ಓಕೆ, ಅವ್ರು ಅವರೇ ಮಾತಾಡಿದ್ರು ಬ್ರದರ್. ಓಕೆ, ಗುಡ್ ಗುಡ್ ಗುಡ್. ನೀವೇ ಮಾರ್ಕ್ಸ್ ಹಾಕ್ತಾ ಇದ್ರಾ? ಶ್ರೀಕಾಂತ್ ಬ್ರದರ್? ಬ್ರದರ್ ನನ್ನ ಹ್ಯಾಂಡ್ ರೈಸ್ ಮಾಡಿಲ್ಲ. ಅದೇ ಕೇಳ್ದೆ ನಿಮ್ಗೆ ಏನ್ ಅನ್ಸುತ್ತೆ? ಗುಡ್ ಗುಡ್. ಓಕೆ, ಎನಿವೇ ಗುಡ್. ಎಲ್ಲಪ್ಪ ಬ್ರದರ್? ಸಿ ಬ್ರದರ್. ಸರಿ,
ವಾಕಿಂಗ್ ಗುಡ್ 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 ಸೂಪರ್ ನೋಡೋಣ ಈಗ ಆನ್ಸರ್ ಸರಿಯಾದ ಆನ್ಸರ್ ಕಿಂಗ್ ಆಫ್ ಸೋದೋಮ್ ಸರಿಯಾದ ಆನ್ಸರ್ ಗೊತ್ತಲ್ವಾ ಅಬ್ರಹಾಮ್ ಹೇಳ್ತಾರಲ್ವ ಅವರಿಗೆ ಗೊತ್ತಿರುತ್ತೆ ಸೊ ಆನ್ಸರ್ ಇಸ್ ರೈಟ್ ಕ್ವೆಶ್ಚನ್ ನಂಬರ್ 10 ದಮಸ್ಕಸ್ ಪ್ರಶ್ನೆ ಇನ್ನ ಕೇಳಿಲ್ಲ ಇಲ್ಲೊಂದು ಪ್ರಶ್ನೆ ಇದೆ ಉತ್ತರ ಆ ನಾಲ್ಕು ಆಪ್ಷನ್ ಇದೆ ದಮಸ್ಕಸ್ ಇಲ್ಲಿರುವಂತ ಈ ಪಟ್ಟಣ ಕೆಳಗಿರುವಂತ ಯಾವ ವ್ಯಕ್ತಿಗೆ ಸಂಬಂಧ ಹೊಂದಿದೆ ದಮಸ್ಕಸ್ ಅನ್ನುವಂತ ಈ ಪಟ್ಟಣದ ಹೆಸರು ಈ ಕೆಳಗಿರುವಂತ ನಾಲ್ಕು ವ್ಯಕ್ತಿಗಳಲ್ಲಿ ಯಾರ ಹೆಸರಿಗೆ ಸಂಬಂಧ ಹೊಂದಿದೆ ಆಪ್ಷನ್ ಎ ಲೋಟನು ಆಪ್ಷನ್ ಬಿ ಎಲಿಯಸರ್ ಆಪ್ಷನ್ ಸಿ ಅಬ್ರಹಾಮ್ ಆಪ್ಷನ್ ಡಿ ತೆರಹ ಬಿ ಫಾರ್ ಬೇರೆ ಹೆಸರು ಹಾಕಿದೀನಿ ದಮಸ್ಕಸ್ ಅಂತ ಹಾಕಿದೀನಿ ಆ ಪಟ್ಟಣ ಕೆಳಗಿರುವಂತ ಯಾವ ವ್ಯಕ್ತಿಗಳಿಗೆ ಸಂಬಂಧ ಹೊಂದಿದೆ ಆಪ್ಷನ್ ಎ ಲೋತನು ಬಿ ಎಲಿಯಸರ್ ಸಿ ಅಬ್ರಹಾಮ್ ಡಿ ತೆರಹನು ಯಾರಿಗೆಲ್ಲ ಆನ್ಸರ್ ಗೊತ್ತಿದೆ ಹ್ಯಾಂಡ್ ರೈಸ್ ಮಾಡಿ ಅಂದೆ ಜೋನಾಥನ್ ಜೋನಾಥನ್ ಎಲಿಯಸರ್ ಹಾ ಗುಡ್ ಗುಡ್ ಜೋನಾಥನ್ ಕ್ಲಾಪ್ ಎಲಿಯಸರ್ ಬ್ರದರ್ ಓಕೆ ಗುಡ್ ಬ್ರದರ್ ಬಿ ಗುಡ್ ಬ್ರದರ್ ಸುರಂದರ್ ಸಿಸ್ಟರ್ ಹೇಳ್ತಾ ಕೇಳಿ ಸುರಂದರ್ ಸಿಸ್ಟರ್ ಪೂರ್ಣಿಮಾ ಕೊಟ್ಟಿದ್ದೀರಾ ಏನ್ ತುಂಬಾ ಈಸಿ ಕ್ವೆಶ್ಚನ್ ಕೇಳ್ಬಿಟ್ಟಿದ್ನಲ್ಲ ಗುಡ್ ಸಂಬಂಧ ಇದೆ ಆ ದಮಸ್ಕದ ಎಲಿಯಸರ್ ಪಾಲಾಗುತ್ತೆ ನನ್ನ ಆಸ್ತಿ ಅಲ್ಲ ಅಂತ ಹೇಳ್ತಾರಲ್ಲ ಬ್ರದರ್ ಅಬ್ರಹಾಮ್ ಅವರು ದಮಸ್ಕ ಅಂದ್ರೆ ಎಲಿಯಸರ್ ಊರದ್ ದಮಸ್ಕದ ಸಾ ವೆರಿ ಗುಡ್ ವೆರಿ ಗುಡ್ ಚೆನ್ನಾಗಿ ಓದಿದ್ರ ಅಂತ ಗೊತ್ತಾಗ್ತಾ ಇದೆ ಗುಡ್ 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 ನೆಕ್ಸ್ಟ್ ಕ್ವೆಶ್ಚನ್ ಕ್ವೆಶ್ಚನ್ ನಂಬರ್ 11 ಇಲ್ಲೊಂದು ವಾಕ್ಯನೇ ಕೊಟ್ಟಿದ್ದೀನಿ ವಾಕ್ಯದ ಏನಂದ್ರೆ ಇನ್ನ ಸಂತತಿಯವರು ತಮ್ಮದಲ್ಲದ ದೇಶದಲ್ಲಿ ಪರದೇಶಿಗಳಾಗಿದ್ದು ಅವರನ್ನು ಸೇವಿಸುವರು ಅವರು ಡ್ಯಾಶ್ ವರ್ಷಗಳು ನಿನ್ನ ಸಂತತಿಯವರನ್ನು ಶ್ರಮೆ ಪಡಿಸುವರು ಓಕೆ ಸ್ಯೂರಿಟಿ ದಟ್ ದೇ ಸೀಡ್ ಶಲ್ ಬಿ ಎಸ್ಟ್ರೇಂಜರ್ ಆಸ್ ಎ ಲಾನ್ ದಟ್ ಈಸ್ ನಾಟ್ ದೇಸ್ ಅಂಡ್ ಶಲ್ ಸರ್ವ್ ದೇಮ್ ಅಂಡ್ ದೇ ಶಲ್ ಅಫ್ಲಿಕ್ಟ್ ದೇಮ್ ಡ್ಯಾಶ್ ಇಯರ್ಸ್ ಆಪ್ಷನ್ ಎ 300 300 ಉತ್ತರ ಯಾರು ಹೇಳಕ್ ಹೋಗ್ಬಿಡ್ರಿ ಉತ್ತರ ನನ್ ಗೊತ್ತಿದೆ ಅಂತ ಹೇಳಿ ನಿಮ್ಗೆ ಆನ್ರೈಸ್ ಮಾಡಕ್ ಆಗಿಲ್ಲ ಅಂದ್ರೆ ನಿಮ್ ಹೆಸರು ಹೇಳಿ ಸಾಕು ನನ್ಗೆ I know the answer. B, brother. B for Bible. Okay, good. Good, sister. Sister, Manu, Lily, Manu, B. Brother, Manu, yenu answer elta illa. Hand raise maadta idini. Nodtidiralwa, nan keltane illa nimmu. Sister, yaar hele? Vijaya, Vijaya, sister. Vijaya, sister, ee kelana antidda. Sir, nanu kelta illa nimmu. Hand raise maadta avarge. Nimma hesaru kariyana antidda. Ashtbe gelbidira. Vijaya, sister. Manu, hand raise maadta idden, brother. Vijaya, sister, hele? ಬ್ರದರ್ಸ್ ಅಂಡ್ ಸಿಸ್ಟರ್ ಇಲ್ಲ ಎಲ್ಲಾರು ದೇವ್ರ ನೋಡ್ತಾರೆ ಅವ್ರು ಕರೆಕ್ಟ್ ಅಬ್ಸರ್ವ್ ಮಾಡ್ತಾರೆ ತಲೆ ಕೆಡಿಸಬೇಡಿ ಅಲ್ವಾ ಆತ್ಮಶಕ್ತಿ ಇರ್ಲಿ ಪಾಪ ಅವ್ರು ಎಲ್ಲರೂ ನೋಡ್ತಾರೆ ಅದಕ್ಕಾಗಿಲ್ಲ ದೇವ್ ಬ್ರದರ್ ನಿಮ್ಗೆ ಆಪ್ಷನ್ ಕೊಟ್ಟಿದ್ದಾರೆ ಆತ್ಮಶಕ್ತಿ ಮಾಡಿಸ ಬ್ರದರ್ 400 ಗುಡ್ ಶಬಾಸ್ ಸಿಸ್ಟರ್ ಹೇಳಿ ಬಿ ಬ್ರದರ್
ಗುಡ್ ನಾನು ಬ್ರದರ್ 400 ಅಲ್ಲಿ ಹೇಳಿ 400 ಜಿ ಓಕೆ ಗುಡ್ 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 ಥ್ಯಾಂಕ್ ಯು ರೇಷ್ಮಾ ಸಿಸ್ಟರ್ ಹೇಳಿ ಯಾಕೆ ಈ ರೇಷ್ಮಾ ಸಿಸ್ಟರ್ ಸೈಲೆಂಟ್ ಆಗಿದ್ದೀರ ಇವತ್ತು ಗುಡ್ ಥ್ಯಾಂಕ್ ಯು ಸಿಸ್ಟರ್ ಥ್ಯಾಂಕ್ ಯು ವಿದ್ಯಾ ಸಿಸ್ಟರ್ ಹೇಳಿ ಓಕೆ 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 ರಾಜು ಬ್ರದರ್ ರಾಜು ಬ್ರದರ್ ಹೇಳಿ 400 ಇಯರ್ಸ್ 400 ವರ್ಷ ಬ್ರದರ್ ಓಕೆ 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 ಎಲ್ಲಪ್ಪ ಬ್ರದರ್ 400 ವರ್ಷ ಬ್ರದರ್ 400 ವರ್ಷ ಗುಡ್ ಗುಡ್ ಥ್ಯಾಂಕ್ ಯು ಪುಡಿಮಾ ಸಿಸ್ಟರ್ 400 ಇಯರ್ಸ್ ಬ್ರದರ್ ಓಕೆ ರಿಚರ್ಡ್ ಕ್ಯಾರಿ ಆನ್ ಓಕೆ ದುಷ್ಟತನವು ಇನ್ನು ಪೂರ್ತಿ ಆಗಲಿಲ್ಲ ಅಂತ ದೇವ್ರು ಹೇಳ್ತಾರೆ ದೇವ್ರು ಇಲ್ಲ ಅಂತ ಮಾತಿದು ಇವರ ಪಾಪ ಇನ್ನ ಇವರ ದುಷ್ಟತನ ಇನ್ನ ಪೂರ್ತಿ ಆಗಲಿಲ್ಲ ಅಂತ ಅವ್ರು ಯಾರು ಈಜಿಪ್ಟ್ ಐಯುಪ್ತ ಬಿ ಅಮೋರೈಟ್ಸ್ ಮೋರಿಯರು ಸಿ ಸೋದಮ್ ಸೋದಮಿನವರು ಡಿ ಬಾಬೆಲ್ ಬಾಬೆಲಿನವರು ಉತ್ತರ ಯಾರಿಗೆಲ್ಲ ಗೊತ್ತಿದೆ ಹೆಸರು ಹೇಳ್ಬೇಡ್ರಿ ಹೇಳ್ಬೇಡ್ರಿ ನಾನು ಉತ್ತರ ಯಾರೆಲ್ಲ ಗೊತ್ತಿರ ಆಂಡ್ರೈಸ್ ಮಾಡಿ ನಿಮ್ಮ ಹೆಸರು ಮಾತ್ರ ಹೇಳಿ ನಿಮ್ಮ ಹೆಸರು ಇಲ್ಲ ಅಷ್ಟೇ ಡಿ ಫಾರ್ ಡಾಗ್ ಡಿನಾ ಯಾರು ಹೇಳ್ತಾರ ಡಿ ಅಂತ ಮ್ಯಾಗಿ ಡಿ ಫಾರ್ ಡಾಗ್ ವೆರಿ ಗುಡ್ ಸಿಸ್ಟರ್ ಮ್ಯಾಗಿ ಸಿಸ್ಟರ್ ನೆಕ್ಸ್ಟ್ ಬ್ರದರ್ ಬಿ ಬ್ರದರ್ ಬಿ ವಿಜಯ ಬಿ ಗುಡ್ ಗುಡ್ ಬಿ ಸಿ ಯಾರ್ ಹೇಳ್ತಾರ ಬಿ 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 ಬ್ರದರ್ ಸಿ ಸಿ ಯಾರ್ ಹೇಳ್ತಾರ ಸಿ ಬಿ ಬಿ ಬ್ರದರ್ ಓಕೆ ಸಿ ಯಾರ್ ಹೇಳ್ತಾರ ಬಿ ಬ್ರದರ್ ಬಿ ಬಿ ಶೋಭಾ ಸಿಸ್ಟರ್ ವಿದ್ಯಾ ಸಿಸ್ಟರ್ ಕಾಪಿ ಮಾಡ್ತಾ ಇದೀರಾ ಇಬ್ರು ಮೈನಸ್ ಮಾರ್ಕ್ ಹಾಕೊಳ್ಳಿ ನೀವೇ ಹಾಕೊಂಡ್ಬಿಡ್ರಿ ಮೈನಸ್ ಮಾರ್ಕ್ ಅವ್ರಿಗೆ ಕಾನ್ಫಿಡೆನ್ಸ್ ಅವಳಿಗೆ ನಾನು ಹೇಳಿದ್ ಕರೆಕ್ಟ್ ಇರುತ್ತೆ ಅಂತ ನೆಕ್ಸ್ಟ್ ಟೈಮ್ ಶೋಭಾ ಸಿಸ್ಟರ್ ಫಸ್ಟ್ ಕೇಳಿ ಆಮೇಲೆ ವಿದ್ಯಾ ಸಿಸ್ಟರ್ ಉತ್ತರ ಕೊಡ್ಲಿ ಗೌರವ ಸಿಸ್ಟರ್ ಹೇಳಿ ಗೌರವ ಸಿಸ್ಟರ್ ಇದ್ರೆ ಕೇಳ್ರಿ ಗೌರವ ಸಿಸ್ಟರ್ ಹೇಳಿ ಗೌರವ ಸಿಸ್ಟರ್ ಹೇಳಿ ಬ್ರದರ್ ಬಿ ಬ್ರದರ್ ಗುಡ್ ಗುಡ್ ಸಿಸ್ಟರ್ ಗುಡ್ ಸಿಸ್ಟರ್ ಲಿಲಿ ಸಿಸ್ಟರ್ ಗುಡ್ 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 ಓಕೆ ಬ್ರದರ್ ಬಿ ನಂಗ್ ಕೇಳ್ತಾನೆ ಇಲ್ಲ ನೀವು ಹಾ ಸುನಂದ ಸಿಸ್ಟರ್ ಕೇಳ್ರಿ ಬ್ರದರ್ ನಂದು ಸಿ ನಂದು ಸಿ ನಿಮ್ದು ಸಿನಾ ಎಲ್ಲ ಕರೆಕ್ಟ್ ಆಗಿದ್ರ ಯಾರು ಚೇಂಜ್ ಮಾಡ್ಕೊಳ್ಳಿ ತಾನೆ ಏನನ್ನ ಅಂತ ಕರೆಕ್ಟ್ ಆಗಿ ಗೊತ್ತಿದೆ ಆನ್ಸರ್ ನೋಡಣ್ಣ ಈಗ ಯಾರಿಗೆ ಮಾರ್ಕ್ಸ್ ಬರುತ್ತೆ ಯಾರಿಗೆ ಮಾರ್ಕ್ಸ್ ಬರಲ್ಲ ನೋಡಣ ನೀವು ಡಿಸೈಡ್ ಮಾಡ್ಕೊಳ್ಳಿ ಈಗ ಆನ್ಸರ್ ನೋಡೋಣ ಕರೆಕ್ಟ್ ಆನ್ಸರ್ ಇಸ್ ಬಿ ಮೋರಯ್ಯರು ರೈಟ್ ಆನ್ಸರ್ ಸೊ ಯಾರೆಲ್ಲ ಮೋರಿಯರು ಕೇಳಿದ್ರು ಅವ್ರಿಗೆಲ್ಲ 5 ಮಾರ್ಕ್ಸ್ ಹಾಕೊಳ್ಳಿ ದಯವಿಟ್ಟು ಹಾಕೊಳ್ಳಿ ಮಾರ್ಕ್ಸ್ ಹಾಕೊಳ್ಳಿ ಫಸ್ಟ್ ದಿಲ್ಲಿ ಸಿಸ್ಟರ್ ಹೇಳಿದ್ದಾರೆ ವೆರಿ ಗುಡ್ ವೆರಿ ಗುಡ್ ಹಾಕೊಳ್ಳಿ ನೀವೆಲ್ಲ ಮಾರ್ಕ್ಸ್ ಹಾಕಿ ನಿಮ್ಗೆ ಕರೆಕ್ಟ್ ನಾನು ಹೇಳಿದ್ದೀನಿ ಇದಕ್ಕೆ ನಾನು ಸರಿಯಾದ ಉತ್ತರ ಕೊಟ್ಟಿದ್ದೀನಿ ನನಗೆ 5 ಮಾರ್ಕ್ಸ್ ಅಂತ ಹಾಕೊಳ್ಳಿ ಗುಡ್ ಕ್ವೆಶ್ಚನ್ ನಂಬರ್ 13 ಕ್ವೆಶ್ಚನ್ ನಂಬರ್ 13 ನೋಡುವ ದೇವರು ಎಂದು ಯಾರು ದೇವರಿಗೆ ಹೆಸರಿಟ್ಟರು ಲಾರ್ಡ್ ದೋ ಗಾಡ್ ರೈಟ್ ನೀನು ನನ್ನ ನೋಡುವ ದೇವರೆಂದು ಯಾರು ದೇವರಿಗೆ ಹೆಸರಿಟ್ಟರು ಶೋಭಾ ಸಿಸ್ಟರ್ ಕೇಳಿ ಬ್ರದರ್
ಫಸ್ಟ್ ಶಬಾಶ್ ಬ್ರದರ್ ಬಿ ಬ್ರದರ್ ಡೌಟ್ ಬ್ರದರ್ ಬಿ ಶಬಾಶ್ ತರಲಿ ಬಿ ಬ್ರದರ್ ಬಿ 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 ಜೋನಾಥನ್ ಹಾಗರಣ ಹಾಗರ್ ಗುಡ್ ಅನಿಲ್ ಬ್ರದರ್ ಹಾಗರಣ ಬ್ರದರ್ ಸಿಸ್ಟರ್ ಓಕೆ ಪೂರ್ಣಿಮಾ ಸಿಸ್ಟರ್ ಹಾಗರಣ ಬ್ರದರ್ ಬಿ ಆನ್ಸರ್ ಹಾಗರಣ ಹಾಗರಣ ಬಿ ಬ್ರದರ್ ನಾನು ಬೈಬಲ್ ಆ ಓ ಮ್ಯಾಜಿಸ್ಟರ್ ಹೇಳಿ ಇಲ್ಲ ಎಲ್ಲ ಸೇಮ್ ಆನ್ಸರ್ ಫಾರ್ ಬೈಬಲ್ ಓಕೆ ಚೆನ್ನಾಗಿ ಓದಿದ್ರಿ ಚೆನ್ನಾಗಿ ಓದಿದ್ರಿ ಎಲ್ಲರಿಗೂ ಓಕೆ ಓಕೆ ಹಾ ಸುರನ ಸಿಸ್ಟರ್ ಹೇಳಿ ಬಿ ಬ್ರದರ್ ಬಿ okay okay good thank you Veerapudra b b brother okay lily sister nimdu b hagar correct ah okay okay thank you next innyaridare raju brother heli brother b brother okay good okay vijaya sister heli hagar b b okay nan kelilla brother ಸಿಸ್ಟರ್ ಹೇಳ್ರಿ ನೀವ್ ಹೇಳ್ರಿ ನೀವ್ ಹೇಳ್ರಿ ಸಿಸ್ಟರ್ ಹಾಗರಡು ಓಕೆ ಗುಡ್ 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 ಓಕೆ ನೆಕ್ಸ್ಟ್ ಇನ್ ಯಾರಿದ್ದಾರೆ ಲಿಸ್ಟ್ ಅಲ್ಲಿ ಸಿಸ್ಟರ್ ಹೇಳಿ ಅನಿತಾ ಸಿಸ್ಟರ್ ಹೇಳ್ರಿ ಬಿ ಹಾಗರಳು ಹಾಗರಳು ನಮ್ ವೀಣಾ ಸಿಸ್ಟರ್ ಹೇಳಿ ವೀಣಾ ಸಿಸ್ಟರ್ ಹಾಗರಳ ಓಕೆ 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 ನೆಕ್ಸ್ಟ್ ನಮ್ಮ ಸುಜಾತಾ ಸಿಸ್ಟರ್ ಹೇಳಿ ಬಿ ಬ್ರದರ್ ಗುಡ್ 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 ಸುಪ್ರೀತ್ ಬ್ರದರ್ brother b b brother agaralu okay 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 reshma sister agaralu ri agara seri okay hangare ellaru options kottidira adara ivaga na uttra nodana richard brother heltare uttra na exactly ellaru one answer kottidira answer b is right answer ellaru 5 marks yaralla neevu manasalli agaralu anta ankondidro naavu kelde idro nan ide correct aga ankonde andre daivit nimge 5 marks hakoli ನನ್ ಕರೆಕ್ಟ್ ಆನ್ಸರ್ ಮೈಂಡ್ ಅಲ್ಲಿ ಫಿಕ್ಸ್ ಮಾಡಿದ್ದೆ ಅದೇ ಆನ್ಸರ್ ಬಂದಿದೆ ಅಂತ ನೀವು ತಿಳ್ಕೊಂಡಿದ್ರೆ ಮಾರ್ಕ್ಸ್ ಆಗ್ತದೆ ನೆಕ್ಸ್ಟ್ ಕ್ವೆಶ್ಚನ್ ಕ್ವೆಶ್ಚನ್ ನಂಬರ್ 14 ಯಾವ ಒಡಂಬಡಿಕೆಯನ್ನು ದೇವರ ಅಬ್ರಹಾಮನೊಂದಿಗೆ ಮಾಡಿದರು ಅಂದ್ರೆ ಒಂದು ಗುರುತು ಮಾಡ್ಕೊಳ್ತಾರೆ ಯಾವ ಒಡಂಬಡಿಕೆ ಅದು ಎ ಸಾಲ್ಟ್ ಉಪ್ಪು ಬಿ ಸರ್ಕಮ್ಸೈಸ್ ಸುನ್ನತಿ ನಜರೈನ್ ವೇಟ್ ಮಾಡಿ ನಜರೈ ವ್ರತ ಸಿ ಅಂಟಿಮೆಂಟ್ ಕುರಿ ಇಲ್ಲದ ರೊಟ್ಟಿ ಬಿ ಬ್ರದರ್ ಬಿ ಸುನ್ನತಿ ಬಿ ಸಿ ಶೋಭಾ ಶೋಭಾ ಬಿ ಫಾರ್ ಬೈಬಲ್ ಸುನ್ನತಿ ಶೋಭಾ ಫಸ್ಟ್ ಹೇಳು ಏ ಒಂದು ವಿಷಯನ ನೀವು ಅರ್ಥ ಮಾಡ್ಕೊಳ್ತಾ ಇಲ್ಲ ನೀವೆಲ್ಲರೂ ಒಂದು ವಿಷಯ ಅರ್ಥ ಮಾಡ್ಕೊಳ್ತೀರಾ ಉತ್ತರ ಹೇಳಬೇಕು ಅಂತ ಒಂದು ಆಸಕ್ತಿಲಿ ಹೇಳ್ತಾ ಇದ್ರೆ ಹೊರತು ರೂಲ್ಸ್ ನ ಫಾಲೋ ಮಾಡ್ತಾ ಇಲ್ಲ ಓಕೆ ನಿಮಗೆಲ್ಲರಿಗೂ ಉತ್ತರ ಗೊತ್ತಿರುತ್ತೆ ಅಂತ ಎಲ್ಲರೂ ಗೊತ್ತಾಗದ ಬೇಡ ನಿಮಗೊಬ್ಬರಿಗೆ ಗೊತ್ತಾದ್ರೆ ಸಾಕು ನಾನು ಅವಕಾಶ ಕೊಟ್ಟಾಗ ಹೇಳಿ ಈಗ ನೀವು ಏನ್ ಮಾಡ್ತೀರಾ ಅಂದ್ರೆ ಹ್ಯಾಂಡ್ ರೈಸ್ ಮಾಡಿ ಉತ್ತರ ಯಾರಿಗೆಲ್ಲ ಗೊತ್ತಿದೆ ಹ್ಯಾಂಡ್ ರೈಸ್ ಮಾಡಿ ಬ್ರದರ್ ನಾನು ಹೇಳ್ತೀನಿ ಬಿ ಫಾರ್ ಬೈಬಲ್ ಸುನ್ನತಿ ಗುಡ್ ಸಿಸ್ಟರ್ ವೆರಿ ಗುಡ್ ಬ್ರದರ್ ನಾನು ಸಹ ಬಿ ಸುನ್ನತಿ ಓಕೆ ಈಗ ನಾನು ಹೆಸರು ಕೇಳೋರು ಮಾತ್ರ ಹೇಳಿ ಬೇರೆ ಯಾರು ಹೇಳಕ್ ಹೋಗ್ಬಿಡ್ರಿ ಮಾತಾಡಕ್ ಹೋಗ್ಬಿಡ್ರಿ ದಯವಿಟ್ಟು ಸುನಂದ ಸಿಸ್ಟರ್ ಹೇಳಿ ನಲ್ಲಿ ನಿಲ್ಲಿಸ್ಬಿಡಲಿ ಆಮೇಲೆ ನೀರ್ ಬಿಟ್ಟಾಗ ಹೋಗ್ತಾ ಇರುತ್ತೆ ಬ್ರದರ್ ಬಿ ಸುನ್ನತಿ ಓಕೆ ಶೋಭಾ ಸಿಸ್ಟರ್ ಹೇಳಿ ಶೋಭಾ ಸಿಸ್ಟರ್ ಬ್ರದರ್ ಶೋಭಾ ಸಿಸ್ಟರ್ ಹೇಳಿ ಬ್ರದರ್ ಬಿ ಬ್ರದರ್ ಎಲ್ಲಪ್ಪ ಬ್ರದರ್ ಹೇಳಿ 99 ವರ್ಷ ಬ್ರದರ್ ನನ್ನ ಯಾಕ್ ಮಾಡಿದ್ಯಾ ನನ್ನ ಆಗಿತ್ತಲ್ಲ ಬ್ರದರ್ ಯಾವ ಇದು ಅಂತ ಎಲ್ಲಪ್ಪ ಬ್ರದರ್ ಎ ಬಿ ಸಿ ಡಿ ಬಿ ಬಿ ಸುನ್ನತಿ ನಜರೆ ವ್ರತ ಹುಲಿ ಇಲ್ಲದ ರೊಟ್ಟಿ ಯಾವುದು ಬಿ ಬಿ ಬ್ರದರ್ ಬೀನಾ ಬಿ ಫಾರ್ ಬೈಬಲ್ ಓಕೆ ಬಸರಾಜ್ ಬ್ರದರ್ ಸುನ್ನತಿ ಬಿ ಬ್ರದರ್ ರೇಷ್ಮಾ ಸಿಸ್ಟರ್ ಸುನ್ನತಿ ಬ್ರದರ್ ಅನಿತಾ ಸಿಸ್ಟರ್ ಬಿ ಬಿ ಅನಿಲ್ ಅನಿಲ್ ಕುಮಾರ್ ಬ್ರದರ್ ಬಿ ಸುನ್ನತಿ ಬ್ರದರ್ ಸುಜಾತ ಸಿಸ್ಟರ್ ಬಿ ಬ್ರದರ್ ಶ್ರೀಕಾಂತ್ ಬ್ರದರ್ ಬಿ ಬಿ ಬ್ರದರ್ ಬ್ರಿ ಸುನ್ನತಿ ಬಿ ಬಿ ಜೋನಾಥನ್ ಜೋನಾಥನ್ ಸುನ್ನತಿ
good, good, good. Okay, Lily sister, Lily. Unnati, Unnati. Okay, Vidya sister. Unnati. Unnati, brother. Unnati, right answer. So, yarella correct answer kodidide ellarigu 5 marks. Question. ನೋಡೋಣ ಈ ಒಂದು ಪ್ರಶ್ನೆ ಯಾರು ಕರೆಕ್ಟ್ ಆಗಿ ಹೇಳ್ತೀರ ಅಂತ ನೋಡೋಣ. ಕೊನೆ ಪ್ರಶ್ನೆ ಇದು, ಇದು ಕೊನೆ ಪ್ರಶ್ನೆ. ವಾಟ್ ಇಸ್ ದಿ ಏಜ್ ಡಿಫ್ರೆನ್ಸ್ ಬಿಟ್ವೀನ್ ಅಬ್ರಾಹಮ್ ಅಂಡ್ ಸಾರಾ? ಅಬ್ರಾಹಮ್ ಮತ್ತು ಸಾರಾಳ ವಯಸ್ಸಿನ ವ್ಯತ್ಯಾಸ ಎಷ್ಟು? ಕೇಳೋದು ಮಾತ್ರ ಇಲ್ಲ, ಇಲ್ಲ ಯಾರಾದ್ರೂ ಆನ್ಸರ್ ಕೇಳಕ್ ಮುಂಚೆ ಹೇಳಿದ್ರೆ ಮೈನಸ್ ಮಾರ್ಕ್ ಮಾಡ್ತೀನಿ. ಆನ್ಸರ್ ಕೇಳಕ್ಕಿಂತ ಮೊದಲೇ ಹೇಳಿದ್ರೆ ಮೈನಸ್ ಮಾರ್ಕ್ಸ್. ಬ್ರದರ್ ಮೈನಸ್ ಮಾರ್ಕ್ ಹೇಳಬಾರ್ದು ಮ್ಯಾಗಿ, ಹೇಳಬಾರ್ದು. ಓಕೆ, ಆಪ್ಷನ್ ಎ 15, ಆಪ್ಷನ್ ಬಿ 10, ಆಪ್ಷನ್ ಸಿ 8, ಆಪ್ಷನ್ ಡಿ 5. ಎ 15, ಬಿ 10, ಸಿ 8, ಡಿ 5. ಬ್ರದರ್ ಬಿ, ಬ್ರದರ್ ಬಿ, 10 10 10. ಯಾರೆಲ್ಲ ಯಾರಿಗೆಲ್ಲ ಆನ್ಸರ್ ಗೊತ್ತಿದೆ ಕೈ ಆನ್ ರೈಸ್ ಮಾಡಿ. ಫಸ್ಟ್ ರೇಲಿ ಬ್ರದರ್ 10 ಬಿ. ಕರೆಕ್ಟ್ ಆ ಯೋಚನೆ ಮಾಡಿ, ಆಮೇಲೆ ಮೈನಸ್ ಮಾರ್ಕ್ ಆಗಬಹುದು. ಶೋಭಾ ಸಿಸ್ಟರ್ ಬ್ರದರ್ 10 ಬ್ರದರ್ ಬಿ ಬಿ ಕರೆಕ್ಟ್ ಗೊತ್ತಿದೆಯಾ ನಿಮ್ಗೆ? ಗೊತ್ತು ಬ್ರದರ್, ಅದೇ. ಸರಿ, ರೇಷ್ಮಾ ಸಿಸ್ಟರ್, ರೇಷ್ಮಾ ಸಿಸ್ಟರ್ ಬ್ರದರ್, ಬಸವರಾಜ್ ಬ್ರದರ್ ಬಿ ಬ್ರದರ್ ಬಿ. ಸುನಂದ ಸಿಸ್ಟರ್ 10 ವರ್ಷ ಬ್ರದರ್. ಪೂರ್ಣಿಮಾ ಸಿಸ್ಟರ್ 10 ಇಯರ್ಸ್ ಬ್ರದರ್, ಬಿ ಆನ್ಸರ್. ರಾಜು ಬ್ರದರ್ ಬ್ರದರ್ ಬಿ ಆನ್ಸರ್, 10 ಇಯರ್ಸ್ ಬ್ರದರ್. ಎಲ್ಲಪ್ಪ ಬ್ರದರ್ ವರ್ಷ ಬ್ರದರ್. ಗುಡ್. ಸುಜಾತ ಸಿಸ್ಟರ್ 10 ಬ್ರದರ್. ಅನಿಲ್ ಬ್ರದರ್ 10 ಬ್ರದರ್. ಓಕೆ, ಹೆಸರು ಅನಿಲ್ ಅಂತ ಇದೆ ಇಲ್ಲಿ. ಶ್ರೀಕಾಂತ್ ಬ್ರದರ್ ಹೇಳಿದ್ರ 10 ಬ್ರದರ್, 10. ಮೀನಾ ಸಿಸ್ಟರ್ ಹೇಳಿದ್ರ 10 ಬ್ರದರ್ ಹೇಳಿದೆ. ಯಾರ್ ಬಿಟ್ಟಿದೀನಿ ಇನ್ ಯಾರ ಹೆಸರು ಬಿಟ್ಟಿದೀನಿ, ಯಾರು ಕೇಳ್ಬೇಕಾಗಿದೆ? ಇದುವರೆಗೆ ಯಾರು ಇದುವರೆಗೆ ಕೇಳ್ದಿರೋರು ಯಾರು ಹೇಳಿ? ಅನಿತಾ ಸಿಸ್ಟರ್ ಕೇಳಿಲ್ಲ. ಅನಿತಾ ಸಿಸ್ಟರ್ ಹೇಳಿ 10 10 ಬ್ರದರ್. ಬೇರೆ ಬೇರೆ ಯಾರಿದ್ರ? ನನ್ನ ಕೇಳಿಲ್ಲ. ಹತ್ತು ಸರಿಯಾದ ಉತ್ತರ ನಿಮ್ಗೆಲ್ಲ. ನೆಕ್ಸ್ಟ್ ಕ್ವೆಶ್ಚನ್ ಆಗಿದೆ ಈಗ 15 ಬ್ರದರ್. ಈಗ 15 ಪ್ರಶ್ನೆಗೆ ಕರೆಕ್ಟ್ ಆಗಿ ನಾನು 15 ಉತ್ತರ ಕೊಟ್ಟೆ ಅನ್ನೋ ಹೆಸರು ಮಾತ್ರ ಹೇಳಿ, ಅವ್ರ ಮಾತ್ರ ಹ್ಯಾಂಡ್ ರೈಸ್ ಮಾಡಿ. 15ಕ್ಕೆ ನಾನು ಕರೆಕ್ಟ್ 15 ಉತ್ತರ ಕೊಟ್ಟಿದ್ದೀನಿ ಬ್ರದರ್. ಎಷ್ಟು ಜನ ಹ್ಯಾಂಡ್ ರೈಸ್ ಮಾಡ್ತಾರೆ? ಗುಡ್ ಗುಡ್ ಗುಡ್. 15ಕ್ಕೆ ಸರಿಯಾದ ಉತ್ತರ ಕೊಟ್ಟಿದ್ದೀನಿ ಅನ್ನೋರ್ ಮಾತ್ರ ಹ್ಯಾಂಡ್ ರೈಸ್ ಮಾಡ್ಬೇಕು. ಅನಿತಾ ಸಿಸ್ಟರ್ ಮುಂದೆ ತಪ್ಪು 14 ನಮ್ದು. ಉಷಾ ಸಿಸ್ಟರ್ ಹೇಳಿ. ನಂದು ಎಲ್ಲ ಲೈಟ್ ಇಲ್ಲ ಬ್ರದರ್. ಎಲ್ಲಪ್ಪ ಎಲ್ಲಪ್ಪ ಬ್ರದರ್ ಹೇಳಿ ಫುಲ್ಲ ಕರೆಕ್ಟ್ ಆನ್ಸರ್ ಕೊಟ್ರ? 10 ಕೋಟೆ ಹಾಕ್ತಾರೆ ಅಷ್ಟು ಕೊಟ್ಟೆ. ವಿಜಯ ಸಿಸ್ಟರ್ ನಾನು 12 ಕೊಟ್ಟೆ, 12 ಕೊಟ್ಟೆ. ಜೋನಾಥನ್ ಎಲ್ಲದಕ್ಕೂ ಆನ್ಸರ್ ಕೊಟ್ಟ 15ಕ್ಕೂ 15. ಹೌದು
ಓ ಮ್ಯಾಗಿಸ್ಟರ್ ಸೋ ಕ್ಲಾಪ್ ಮ್ಯಾಗಿಸ್ಟರ್ 11 ಆನ್ಸರ್ ಮಾಡಿದ್ದಾರೆ ಗುಡ್ ಹೈಯೆಸ್ಟ್ ನಾವು ಒಳ್ಳೆ ಆನ್ಸರ್ ಮಾಡಿದ್ದಾನೆ ವೆರಿ ಗುಡ್ ಬ್ರದರ್ ನಾನು 14 ಆನ್ಸರ್ ಮಾಡಿದ್ದೀನಿ ಶೋಭಾಸ್ಟ್ ಎಷ್ಟು ಮಾಡಿದ್ರ ಸಿಸ್ಟರ್ ಶೋಭಾಸ್ಟ್ ಎಷ್ಟು ಮಾಡಿದ್ರ ರೈಟ್ ಆನ್ಸರ್ ಸುರೇಂದ್ರ ಸಿಸ್ಟರ್ ಹೇಳಿ ಬ್ರದರ್ ನಾನು 14 ಆನ್ಸರ್ ಮಾಡಿದ್ದೀನಿ ಹನ್ನೆರಡು ಮಾಡಿದ್ರಾ ಅಂದ್ರೆ 60 ಮಾರ್ಕ್ಸ್ ನಿಮಗೆ ಬ್ರದರ್ ನಾನು 11 ವಾವ್ ಸೂಪರ್ 15 55 ಮಾರ್ಕ್ಸ್ ನಿಮಗೆ ಗುಡ್ 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 ಬ್ರದರ್ ನಾನು 12 14 11 ಓಕೆ ಥ್ಯಾಂಕ್ ಯು ಶೋಭಾಸ್ಟ ಥ್ಯಾಂಕ್ ಯು ಲಿಲ್ಲಿ ಸಿಸ್ಟರ್ 14 ಥ್ಯಾಂಕ್ ಯು ವಾ ಥ್ಯಾಂಕ್ ಯು ವಿದ್ಯಾ ಸಿಸ್ಟರ್ ಬ್ರದರ್ ಅದನ್ನ 12 ನಾನು ಬ್ರದರ್ ಎಲ್ಲಾನು ಗುಡ್ 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 ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲ ಮಾಡಿದ ಯಾರು ಕರೆಕ್ಟ್ ಆನ್ಸರ್ ಜೋರ ಚಪ್ಪಳೆ ಕೊಡಿ ಮಾರ್ಕ್ಸ್ ನಿಮ್ಗೆ ಗುಡ್ ನೀವು ಆನೆಸ್ಟ್ ಆಗಿ ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಗೆ ಮಾರ್ಕ್ಸ್ ವೆರಿ ಗುಡ್ ಅದೇ ರೀತಿ ಬೈಬಲ್ ಚೆನ್ನಾಗಿ ಓದಿ ದೇವ್ರು ನಿಮ್ನ ಆಶೀರ್ವದಿಸ್ಲಿ 20 ನಿಮ್ಗೆ 11 20 ಅಧ್ಯಾಯಗಳು ಕೇಳಲ್ಪಟ್ಟು ನೆಕ್ಸ್ಟ್ ವೀಕ್ ಆದ್ರೆ 21 ಜೋನಾಥನ್ ಒಂದು ಕ್ಲಾಪ್ ಮಾಡಿ ಎಲ್ರು ಜೋರಾಗಿ 90 ಮಾರ್ಕ್ಸ್ ಗುಡ್ 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 ವೆರಿ ಗುಡ್ ಎಕ್ಸಲೆಂಟ್ ಜೋನಾಥನ್ ಒಳ್ಳೆ ಆನ್ಸರ್ ಮಾಡ್ತಾನೆ ಗುಡ್ ಓಕೆ ಥ್ಯಾಂಕ್ಸ್ ಜೋನಾಥನ್ ಗಾಡ್ ಬ್ಲೆಸ್ ಯು ಓಕೆ ಗುಡ್ ಸರಿ ಮುಂದಿನ ವಾರ 21-30 ಅದೆಲ್ಲ ಓದಿ ಸೊ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಆಮೇನ್ ಓಕೆ ಇವಾಗ ಕರ್ತನಲ್ಲಿ ಪ್ರೀತಿ ಅಂತ ಸರಸ್ವತಿ ಯಾರು ಎಕ್ಸಿಟ್ ಆಗ್ಬಿಡಿ ಒಂದ್ ನಿಮಿಷ ವೇಟ್ ಮಾಡಿ ಯಾರು ಎಕ್ಸಿಟ್ ಆಗ್ಬಿಡಿ ಒಂದ್ ನಿಮಿಷ ವೇಟ್ ಮಾಡಿ ಇವಾಗ ಕ್ವಿಜ್ ನೀವು ಏನ್ ಮಾಡಿದ್ರೆ ನೀವು ನೋಡಿದ್ರಿ ಅಲ್ವರ ಸೊ ಅದಕ್ಕೆ ರಿಚರ್ಡ್ ಶೇರ್ ಸ್ಟಾಪ್ ಮಾಡಿ ಶೇರ್ ಮಾಡೋದು ಸ್ಟಾಪ್ ಮಾಡಿ ಓಕೆನಾ ಓಕೆ ಶೇರ್ ಸ್ಟಾಪ್ ಮಾಡಿ ರಿಚರ್ಡ್ ಓಕೆ ಸರಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ ಇವಾಗ ನೀವು ಕ್ವಿಜ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೆ ಎಲ್ಲರೂ ತುಂಬಾ ಒಂದು ಆಸಕ್ತಿಯಿಂದ ಏನ್ ಮಾಡಿದ್ರೆ ಎಲ್ಲ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಟ್ಟ್ರಿ ತುಂಬಾ ಸಂತೋಷ ಅದರ ಸೊ ಎಲ್ಲರಿಗೂ ತುಂಬಾ ಸಂತೋಷ ಉಂಟಾಗಿರ್ಬೇಕು ಅದೇ ತರ ನಮಗೂ ತುಂಬಾ ಒಂದು ಸಂತೋಷ ನೀವೆಲ್ಲ ಇಷ್ಟು ಆಸಕ್ತಿಯಿಂದ ವಾಕ್ಯನ ಕೇಳಿ ಆಮೇಲೆ ವಾಕ್ಯನ ಧ್ಯಾನ ಮಾಡಿ ಅಷ್ಟು ಆಸಕ್ತಿಯಿಂದ ಟೈಮ್ ತಗೊಂಡು ಓದಿ ಇವೆಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡೋಕ್ಕೆ ಎಷ್ಟೋ ಪ್ರಯತ್ನ ಮಾಡಿದ್ರ ತುಂಬಾ ಸಂತೋಷ ಆಯ್ತು ಇದೇ ತರ ಇದು ನಮಗೇನ ಒಂದು ಕಲಿಯಂತ ಪಾಠ ಇದೆಯಾ ಯೋಚನೆ ಮಾಡಿ ಇವತ್ತು ನಡೆದಿರೋಂತ ಒಂದು ಒಂದು ನಾವು ಮಾಡಿದಂತ ಕ್ವಿಜ್ ಪ್ರೋಗ್ರಾಮ್ ನಲ್ಲಿ ನಮಗೇನಾರ ಪಾಠ ಇದೆಯಾ ಅಂತಂದ್ರೆ ಖಂಡಿತವಾಗೂ ಏನಾಗಿರ್ಬೇಕು ಪಾಠ ನಮ್ಗೆ ಇರ್ಬೇಕು ಅಲ್ವರ ಏನಪ್ಪ ನಮ್ ಪಾಠ ಅಂತ ನೋಡಿದ್ರೆ ಬೈಬಲ್ ಅಲ್ಲಿ ಒಂದು ವಚನ ಓದಿಂತೀನಿ ಯಾಕೋಬು 1:4 ಯಾಕೋಬು 1:4 ತಾಳ್ಮೆಯು ಸಿದ್ಧಿಗೆ ಬರಲಿ ಆಗ ನೀವು ಶಿಕ್ಷಿತರು ಸರ್ವ ಸುಗುಣವುಳ್ಳವರು ಏನೂ ಕಡಿಮೆ ಇಲ್ಲದವರು ಆಗಿರುವಿರಿ ವೆರಿ ಗುಡ್ ಅಲ್ವರ ಸೊ ಅದಕ್ಕೆ ಇವತ್ತು ನಾವು ಎಲ್ಲ ಏನೇನು ಕೊರತೆಗಳಿದೆ ನಮ್ಮಲ್ಲಿ ಏನೇನು ಇಲ್ಲ ಅಂತ ಅಂದ್ಬಿಟ್ಟು ನಮ್ಗೆ ಏನಾಗಿರ್ಬೇಕು ಖಂಡಿತವಾಗುವ ನಮ್ಗೆ ಗೋಚರ ಆಗಿರ್ತದೆ ಅಲ್ವರ ಸೊ ಅದಕ್ಕೆ ನಾವು ಇದ್ರಲ್ಲಿ ಕಲಿಬೇಕಾಗಿರೋ ಇವತ್ತು ಪಾಠ ಏನಪ್ಪಾ ಅಂತಂದ್ರೆ ನಾವೇನಾಗಿರ್ಬೇಕು ನಾವು ತಾಳ್ಮೆ ಉಳ್ಳವರಾಗಿರ್ಬೇಕು ಯಾವ ವಿಚಾರದಲ್ಲಿ ಅಂದ್ರೆ ಏನ್ರಿ ಒಂದು ದೇವ್ರ ವಾಕ್ಯದ ವಿಚಾರದಲ್ಲಿ ಹೆಂಗಿರ್ಬೇಕು ತಾಳ್ಮೆ ಉಳ್ಳವರಾಗಿರ್ಬೇಕು ಅಲ್ವರ ನೋಡ್ರಿ ಅಲ್ಲಿ ನಮ್ಗೆ ಇವತ್ತು ಕ್ವಿಜ್ ಹೆಂಗಿತ್ತು ಅಂದ್ರೆ ಕಳೆದ ವಾರಕ್ಕಿಂತ ತುಂಬಾ ಡಿಫ್ರೆಂಟ್ ಆಗಿತ್ತು ಕಳೆದ ವಾರ ಕ್ವಶನ್ ಕೇಳಿ ನಾವು ಉತ್ತರ ಕೇಳ್ತಾ ಇದ್ರು ಬ್ರದರು ಆದ್ರೆ ಇವತ್ತು ಏನ್ ಮಾಡಿದ್ರೆ ಆಪ್ಷನ್ ಕೊಟ್ರು ಅದರ ನಮ್ಗೆ ತುಂಬಾ ಈಸಿ ಆಗಿತ್ತು ಆಪ್ಷನ್ ಸೆಲೆಕ್ಟ್ ಮಾಡಿದ್ರೆ ನಮ್ಗೆ ಸರಿಯಾದ ಉತ್ತರ ಏನಾಗೋದು ನಮ್ಗೆ ಸಿಕ್ಕೋದು ಅಲ್ವರ ಇವಾಗ ಆಪ್ಷನ್ ಹೇಳೋದಕ್ಕಿಂತ ಮುಂಚೆನೆ ನಾವು ಉತ್ತರ ಕೊಡೋದಿಂದ ಏನಾಯ್ತು ಅಂದ್ರೆ ಕೆಲವೊಂದ್ಸತಿ ಏನಾಗಿರ್ಬೋದು ನಮಗ್ ನಾವೇ ಗೊತ್ತಾಗಿರ್ಬೇಕು ಓ ನಾವು ಕೆಲವೊಂದ್ಸತಿ ದುಡುಕ್ಬಿಟ್ಟು ಏನ್ ಮಾಡ್ತಾ ಇದ್ದೀನಿ ನಾನು ತಪ್ಪಾದ ಉತ್ತರ ಏನ್ ಮಾಡ್ತಾ ಇದ್ದೀನಿ
ಕೊಡ್ತಾ ಇದೀನಿ ಅಂದ್ಬಿಟ್ಟಂದ್ರ ಅವಾಗ ನಮ್ಗೇನಾಗಿರ್ತದೆ ಬೇಜಾರಾಗಿರ್ತಾರೆ, ಅಯ್ಯೋ ನಾ ಹಿಂಗ ಹೇಳ್ಬಿಡ್ತಾಗಿತ್ತು ಸ್ವಲ್ಪ ವೇಟ್ ಮಾಡ್ಬೇಕಾಗಿತ್ತು ಅಂತ. ನಿಮ್ಗೆ ನಿಮ್ಗೆಲ್ಲರಿಗೂ ಅನ್ಸಿರ್ತದ ಇಲ್ಲ ಈ ತರ ಅನ್ಸಿದೆ ಬ್ರದರ್? ಹೌದು ಬ್ರದರ್ ಅನ್ಸಿದೆ. ವೆರಿ ಗುಡ್. ನಾವ್ ಇವತ್ ಕಲಿಬೇಕಂತ ಪಾಠ ಅದೇ ಅರ ದೇವ್ರ ಮಕ್ಕಳು ಏನಾಗಿರ್ಬೇಕು ಅಂದ್ರೆ, ಸಂತೋಷ ನೀವೆಲ್ಲ ಆಸಕ್ತಿನ ಉತ್ತರ ಕೊಡಿ, ಖಂಡಿತ ಕೊಡಿ, ನಾವು ಇಲ್ಲ ಅಂತ ಹೇಳ್ತಾ ಇಲ್ಲ. ಆದ್ರೆ ನಮ್ಮ ಒಂದು ಆತ್ಮಿಕ ಪಾಠ ಏನಂದ್ರೆ, ಕೆಲವೊಂದು ವಿಚಾರದಲ್ಲಿ ದೇವ್ರ ಮಕ್ಳು ಏನಾಗಿರ್ಬೇಕು ಅಂತಂದ್ರೆ ತುಂಬಾ ತಾಳ್ಮೆಯಿಂದ ಇರ್ಬೇಕು ಅಲ್ವರ. ನಾವು ಕೇಳಿ ಪ್ರಶ್ನೆಗೆ ಸರಿಯಾಗಿ ಸರಿಯಾದ ರೀತಿಯಲ್ಲಿ ಮಾಡಕ್ ನಾವು ಉತ್ತರ ಕೊಡ್ಬೇಕು ಅಲ್ರ. ಯಾಕೋಬಲ್ ಹೇಳ್ತಾರಲ್ಲ, ಏನ್ ಹೇಳ್ತಾರೆ ನೋಡಿರ್ತೀನಿ, ಏನಂತೆ ಯಾಕೋಬ್ 1ನೇ ಅಧ್ಯಾಯದಲ್ಲಿ 22ನೇ ವಚನ ಮತ್ತೆ 23ನೇ ವಚನ. ಅದನ್ನು ಕೇಳುವವರು ಮಾತ್ರ ಅದನ್ನು ಕೇಳುವವರು ಮಾತ್ರವೇ ಆಗಿದ್ದು ಓದ್ರಿ, ನಾನೇ ಓದ್ಬಿಡ್ಲ. ಕೇಳುವವರು ಮಾತ್ರವೇ ಆಗಿದ್ದು ನಿಮ್ಮನ್ನು ನೀವೇ ಮೋಸಗೊಳಿಸಬೇಡಿರಿ. ಯಾವನಾದರೂ ವಾಕ್ಯವನ್ನು ಕೇಳುವವನಾದರೂ ಅದರ ಪ್ರಕಾರ ನಡೆಯದಿದ್ದರೆ ಅವನು ಕನ್ನಡಿಯಲ್ಲಿ ತನ್ನ ಹುಟ್ಟು ಮುಖವನ್ನು ನೋಡಿದ ಮನುಷ್ಯನಂತಿರುವನು. ವೆರಿ ಗುಡ್. ಅದರ ಅದಕ್ಕೆ ನಾವೇನಾಗಿರ್ಬೇಕು ಅಂದ್ರೆ ಬರೀ ಕೇಳೋರಾಗಿರ್ಬಾರ್ದು ಅಲ್ರ, ಅದ್ರ ಪ್ರಕಾರ ಏನಾಗ್ಬೇಕು ನಡೆಯೋರಾಗಿರ್ಬೇಕು ಅಲ್ರ. ಇವಾಗ ನೋಡಿ, ಇವತ್ ನಾವೆಲ್ಲ ಏನ್ ಮಾಡಿದ್ರೆ ಆಸಕ್ತಿಯಿಂದ ದಡಾಬುಡ ಅಂತ ದುಡುಕಿ ಉತ್ತರ ಕೊಟ್ರಿ. ಸಂತೋಷ ನಿಮ್ ಝೀಲು ನಿಮ್ ಆಸಕ್ತಿ ಅಂತ ವ್ಯಕ್ತಪಡಿಸ್ತದೆ. ಇದೇ ತರ ದೇವ್ರು, ನಾವು ದೇವ್ರತ್ರ ವಿಜ್ಞಾಪನೆ ಮಾಡ್ಬೇಕಾದ್ರೆ ನಮ್ಮ ಪ್ರಶ್ನೆಗಳಿಗೆ ಅಥವಾ ನಮ್ಮ ವಿಜ್ಞಾಪನೆಗಳಿಗೆ ನಮ್ಮ ರಿಕ್ವೆಸ್ಟ್ಗಳಿಗೆ ಕೇಳಕ್ಕಿಂತ ಮುಂಚೆ ಅದನ್ನ ಅರ್ಥ ಮಾಡ್ಕೊಳಕ್ಕಿಂತ ಮುಂಚೆ ದಡಾಬುಡ ಅಂತ ಉತ್ತರ ಕೊಟ್ರೆ ಹೆಂಗಿರ್ತಾರೆ? ಎಕ್ಸಾಂಪಲ್ ದೇವ್ರ ಹತ್ರ ಮಾಡಲ್ಲ, ದೇವ್ರ ಜ್ಞಾನವಾಗೆ ಏನ್ರಿ, ನಾವು ಕೇಳಕ್ಕಿಂತ ಮುಂಚೆನೆ ಕರೆಕ್ಟ್ ಆಗಿರೋದೇ ಉತ್ತರ ಕೊಡ್ತಾರೆ. ಆದ್ರೆ ಹಂಗ ಅಪ್ಪಿ ತಪ್ಪಿ ಹಂಗ ಕೊಟ್ರೆ ಹೆಂಗಿರ್ತದೆ ಯೋಚನೆ ಮಾಡಿ. ನಾವೊಂದ್ ಕೇಳಿದ್ರೆ ದೇವ್ರೊಂದ್ ಕೊಟ್ಟಿರ್ತಾರೆ. ಅವಾಗ ಹಂಗಿದ್ರೆ ಹೆಂಗಿರ್ತಾರೆ ಇಲ್ಲಿ ಅಲ್ಲ. ಇದು ನಮ್ಗೆ ಇವತ್ತಿರಂತ ಪಾಠ ಅದರ. ತುಂಬಾ ಸಂತೋಷ ಅದರ. ಇದೇ ತರ ನೀವೇನ್ ಮಾಡಿ, ಬರೋ ವಾರ ಏನ್ರಿ 21st chapter ಇಂದ 30th chapter ಅಲ್ಲಿ ಇರ್ತದೆ. ಇದನ್ನ ನೀವು ರೆಡಿ ಮಾಡ್ಕೊಂಡು ಬನ್ನಿ. ನಾವೇನ್ ಮಾಡೋಣ, ನೆಕ್ಸ್ಟ್ ವೀಕ್ ನಾವು ಇದೇ ತರ ನಾವು ಭೇಟಿ ಆಗೋಣ. ಇದೇ ತರ ಒಂದು ಕ್ವಿಜ್ನ ಏನ್ ಮಾಡೋಣ ನಾವು ನೋಡೋಣ. ಓಕೆನ್ರಾ? ಎಲ್ಲರಿಗೂ ಪ್ರಯೋಜನ ಆಯ್ತಾ? ತುಂಬಾ ಪ್ರಯೋಜನ ಆಯ್ತು. ಸರಿ, ಇವಾಗ ಈ ಪ್ರಶ್ನೆಗಳಿಗೆ ಏನೇನು ಉತ್ತರಗಳು, ಏನೇನು ಪ್ರಶ್ನೆ ಕೇಳಿದ್ರು ಬ್ರದರು, ಏನೇನು ಪ್ರಶ್ನೆಗಳಿಗೆ ಏನು ಉತ್ತರ, ಯಾವ್ಯಾವ ವಚನಗಳು ಅಂತಂದ್ಬಿಟ್ಟು ನಿಮ್ಗೆ ಏನ್ ಮಾಡ್ತೀನಿ ನಾನು ವಾಟ್ಸ್ಆಪ್ ಮಾಡ್ತೀನಿ. ಓಕೆನಾ? ಸರಿ, ಓಕೆ. ಜೀವದಾಯಕ ವೃಕ್ಷದ ಬಗ್ಗೆ ಹೇಳಿದ್ರಲ್ಲ ನೀವು, ಮೂರು ಆದಿಕಾಂಡ 3:22 ಅದು ಜೀವದಾಯಕ ವೃಕ್ಷ ಅಲ್ಲ ಅಂತ ಹೇಳಿದ್ರಲ್ಲ, ಇಲ್ಲಿ 22nd verse ಅಲ್ಲಿ ನೋಡಿ ಬ್ರದರ್, ಓದ್ತೀನಿ. ಮತ್ತು ಯೆಹೋವ ದೇವರು, ಈ ಮನುಷ್ಯನು ಒಳ್ಳೆದರ ಕೆಟ್ಟದರ ಭೇದವನ್ನರಿತು ನಮ್ಮಲ್ಲಿ ಒಬ್ಬನಂತಾದನಲ್ಲ, ಇದರಿಂದ ಇವನು ಕೈಚಾಚಿ ಜೀವವೃಕ್ಷದ ಫಲವನ್ನು ಸಹ ತೆಗೆದು ತಿಂದು ಶಾಶ್ವತವಾಗಿ ಬದುಕುವವನಾಗಬಾರದು ಅಂದುಕೊಂಡು ಅವನು ಉತ್ಪತ್ತಿಯಾದ ಭೂಮಿಯನ್ನು ವ್ಯವಸಾಯ ಮಾಡುವುದಕ್ಕಾಗಿ ಅವನನ್ನು ಏದೆನ್ ತೋಟದ. ಇವತ್ತಿನ ಸಂಬಂಧಪಟ್ಟಂತ ಕ್ವಶನ್ ನೋಡೋಣ, ಇವತ್ ಸಂಬಂಧಪಟ್ಟಂತ ಕ್ವಶನ್ ಮಾತ್ರ ನೋಡೋಣ. ಎಲ್ಲಾ ಕ್ವಶನ್ ಉತ್ತರ ಸಮೇತ ವಚನ ಸಮೇತ ನಿಮ್ಗೆ ವಾಟ್ಸ್ಆಪ್ ಮಾಡ್ತೀನಿ, ವೇಟ್ ಮಾಡಿ. ಪಟ್ಟಣ ಅಂತ ಹೇಳಿದ್ರು ಅದಕ್ಕೆ. ಓಕೆನಾ? ನಾವು ನೋಡಿರೋಂತ ಪಾಠ ಏನ್ ನೋಡಿದ್ರಿ ಇವತ್ತು, ನಮ್ಮ ಪಾಠ ಏನ್ ತೊಗೊಂಡೋಗ್ಬೇಕಿದ್ದಲ್ಲಿ, ಪೇಷನ್ಸ್, ತಾಳ್ಮೆ ಇದ್ದೀರಿ, ಹೇಳೋದೆಲ್ಲ ಉತ್ತರ ಕೊಡ್ತೀನಿ ಅಂತ ವೆಯ್ಟ್ ಮಾಡಿ ಉತ್ತರ ಕೊಡ್ತೀನಿ. ನಿನ್ನೆ ಪಾಠಕ್ಕೆ ಏನೋ ಡೌಟ್ಸ್ ಇತ್ತು ಅಂದ್ರೆ ನಾವು ನೆಕ್ಸ್ಟ್ ಮೀಟಿಂಗ್ ಗ್ಯಾದರ್ ಆದಾಗ ನೀವು ಧಾರಾಳಾಗಿ ಕೇಳ್ರಿ, ಅದು ಉತ್ತರ ಕೊಡ್ತೀನಿ. ಓಕೆನಾ? ಓಕೆ ಬ್ರದರ್. ಓಕೆ, ಥ್ಯಾಂಕ್ ಯು. ಹಂಗಾರೆ ಇವತ್ತಿನ ಮೀಟಿಂಗ್ ಏನ್ ಮಾಡೋಣ? ಸರಿ, ಓಕೆ. ಹಂಗಾರೆ ನಾವೇನ್ ಮಾಡೋಣ, ಒಂದು ಪ್ರಾರ್ಥನೆ ಮಾಡಿ ನಾವೇನ್ ಮಾಡೋಣ, ನಾವು ಮುಕ್ತಾಯ ಮಾಡೋಣ. ಓಕೆನ್ರಾ? ಸರ್, ನಮ್ಮ ಮಧ್ಯದಲ್ಲಿ ಅಂತ ಬಸವರಾಜ್ ಬ್ರದರ್ ಒಂದು ಪ್ರಾರ್ಥನೆ ಮಾಡ್ಬೇಕು ಅಂತ ಕೇಳ್ಕೊಂತೀನಿ.